ನಮಸ್ಕಾರ ಒನ್ ಟು ಒನ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯದ ಸ್ವಾಗತ ನಾನು ವಿಶೀಧರ್ ಭಟ್ ಒನ್ ಟು ಒನ್ ಇದು ಇಬ್ಬರ ನಡುವಿನ ಆಪ್ತ ಸಂವಾದ ಇದು ಯಾವುದೋ ರೀತಿಯ ಸಂದರ್ಶನ ಅಂತ ನಾನು ಹೇಳಲಾರೆ ಇದು ಆಪ್ತ ಸಂವಾದ ಒಳಗಿರುವುದನ್ನು ಹೊರಗೆ ತೆಗೆದಿಡುವ ಪ್ರಯತ್ನ ಒಂದು ವ್ಯಕ್ತಿತ್ವದ ಒಳಗಡೆ ಇರುವ ಅಂಶಗಳಿರ್ತಾವಲ್ಲ ಅದನ್ನು ಜನರಿಗೆ ತಲುಪಿಸುವ ಯತ್ನ ಎಸ್ ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಅವರನ್ನು ನಾನು ಪರಿಚಯಿಸಿ ಕೊಡಬೇಕಾಗಿಲ್ಲ ಕನ್ನಡ ಚಿತ್ರರಂಗದ ಮೇರು ವ್ಯಕ್ತಿ ಒಂದು ತಲೆಮಾರಿನ ಜನರಿಗೆ ಸಿನಿಮಾವನ್ನು ನೋಡಬೇಕು ಅನ್ನಿಸುವುದಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ ಹಾಗೆ ಅವರ ಸಾಹಸ ಇದೆಯಲ್ಲ ಒಬ್ಬ ನಿರ್ಮಾಪಕರಾಗಿ ಅವರು ಮಾಡಿರುವ ಸಾಹಸ ನಟರಾಗಿ ಮಾಡಿದ್ದು ಇವತ್ತಿಗೂ ಕೂಡ ಆ ನವ ಚೈತನ್ಯವನ್ನು ಒಳಗೆ ಇಟ್ಟುಕೊಂಡವರು ಅವ್ರು ಯಾರು ಗೊತ್ತಾ ಅವರು ದ್ವಾರಕೀಶ್ ಅವರು ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲನೇದಾಗಿ ನಾನು ನಿಮ್ಮನ್ನು ನೋಡಿದಾಗ ನಾವೆಲ್ಲ ನಿಮ್ಮ ಚಿತ್ರವನ್ನು ನೋಡಿ ಬೆಳೆದವರು ನಿಮ್ಮ ನಿಮ್ಮ ಚಿತ್ರಗಳನ್ನು ನೋಡಿ ನನಗೂ ನಟನಾಗಬೇಕು ಅಂತ ಒಂದು ಕಾಲದಲ್ಲಿ ಈ ನಿಮ್ಮ ಸುದೀರ್ಘ ಪಯಣ ಇದೆಯಾ ಅದು ಪ್ರಾರಂಭವಾದ ಬಗ್ಗೆ ಹೇಗೆ ತಮಗೆ ಹೇಗೆ ಚಿತ್ರರಂಗ ಪ್ರವೇಶಿಸಬೇಕು ಅಂತ ಅನಿಸಿದ್ದು ಮೊಟ್ಟ ಮೊದಲನೇದಾಗಿ ನನಗೆ ಮನಸಾರ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅನ್ನೋದು ಇತ್ತು ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ ಕಾಲೇಜ್ ಡೇಸಲ್ಲಿ ಸ್ಕೂಲ್ ಡೇಸಲ್ಲೆಲ್ಲ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ ಆ ನಾಟಕಗಳಲ್ಲಿ ಪಾತ್ರ ಇದ್ದಾಗ ನಮ್ಮ ಮೇಸ್ಟ್ರುಗಳು ಕಮ್ಮಿ ನಂಬರ್ ಬಂದಾಗ ಹೇಳೋರು ಲೇ ನಿನಗೆ ವಿದ್ಯಾ ತಲೆಗತ್ತಲ್ಲ ಕಣೋ ನಿನಗೇನಿದ್ರು ಸಿನಿಮಾನೇ ಲಾಯಕು ನಾಟಕನೇ ಲಾಯಕು ಅನ್ನೋ ಥರ ಮಾಡೋರು ಯಾಕೆಂದರೆ ಸ್ಕೂಲ್ಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡವೆ ಕಾಲೇಜ್ಗಳಲ್ಲಿ ನಾಟಕದಲ್ಲಿ ಪಾತ್ರ ಮಾಡವೆ ಸೊ ಎಲ್ಲ ಲೆಕ್ಚರರ್ಗಳಾಗ್ಬೋದು ಸ್ನೇಹಿತರುಗಳಾಗ್ಬೋದು ಎಲ್ಲರೂ ಕೂಡ ಒಂದು ಕಡೆಯಿಂದ ಹುಮ್ಮಸ್ಸು ಯು ಗು ಯು ಡೂ ಡ್ರಾಮಾಸ್ ಇವು ಗೋ ಟು ಸಿನಿಮಾ ಈ ಥರ ಮಾತುಗಳು ಆಡ್ತಾ ಇದೊಂದು ಕಾರಣ ಇನ್ನೊಂದು ಮೇಜರ್ ಕಾರಣ ನಮ್ಮ ಸೋದರ ಮಾವ ನಮ್ಮ ತಾಯಿ ಅಣ್ಣ ಹುಣಸೂರು ಕೃಷ್ಣಮೂರ್ತಿಗಳು ಮುಗೀತು ಅದೊಂದು ಮೇಜರ್ ಅಟ್ರಾಕ್ಷನ್ ನಮ್ಮ ಮಾವ ನಮ್ಮ ಮನೆಗೆ ಬಂದುಬಿಟ್ರಂತೂ ನನಗೆ ಹಬ್ಬ ಬಡಿಸಿದ್ದು ಬಡಿಸಿದ್ದೆ ಅವ್ರಿಗೆ ತುಪ್ಪ ಹಾಕೋ ತುಪ್ಪ ಹಾಕಿದ್ದು ತುಪ್ಪ ಹಾಕೋದು ನನಗೆ ಯಾವಾಗ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀರಾ ಅಂತ ಮಾವನ ಕೇಳೋದು ಅವ್ರು ಅವ್ರು ಏನು ಹೇಳ್ತಾ ಇದ್ರು ಆಗಲಿ ನೀನು ಓದು ಮುಗಿಸು ಆಮೇಲೆ ನಿನಗೆ ಪಾತ್ರ ಅನ್ನೋರು ಓದು ಮುಗಿಸು ಆಮೇಲೆ ಪಾತ್ರ ಮಾಡೋರು ಅಂತ ಇದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎರಡು ಮೇಜರ್ ಥಿಂಗ್ಸ್ ಒಂದು ಒಂದು ಕಡೆ ಸೋದ್ರ ಮಾವ ಇನ್ನೊಂದು ಕಡೆ ನಮ್ಮ ಅಣ್ಣ ನಮ್ಮ ಅಣ್ಣನಿಗೆ ನಾನು ಸಿನಿಮಾಕ್ಕೆ ಹೋಗೋದು ಇಷ್ಟ ಇಲ್ಲ ಅವನು ನೀನು ಸಿನಿಮಾಕ್ಕೆ ಹೋಗಬಾರದು ನಿನಗೆ ಸಿನಿಮಾ ಬೇಡ ಅಂತ ನಾನು ಓದ್ತಾ ಇದ್ದಾಗಲೇ ನನಗೆ ಮೈಸೂರಲ್ಲಿ ಒಂದು ಅಂಗಡಿನ ಹಾಕ್ಕೊಟ್ಟ ಭಾರತ್ ಆಟೋ ಸ್ಪೇರ್ಸ್ ಅಂತ ಒಂದು ಆಟೋಮೊಬೈಲ್ ಶಾಪ್ ಆಟೋಮೊಬೈಲ್ ಶಾಪನ್ನು ಹಾಕ್ಕೊಟ್ಟ ಅವನು ಹೆಂಗಾರ ಮಾಡಿ ನನ್ನನ್ನು ತಡಿಬೇಕು ಸಿನಿಮಾಕ್ಕೆ ಕಳಿಸ್ಬಾರ್ದು ಅಂತ ಅವನಿಗೆ ನನಗೆ ಒಂದು ಕಡೆ ವ್ಯಾಪಾರದದು ಒಂದು ಕಡೆ ಬಣ್ಣದ ಮಗ ಸ್ಟಾರ್ಟ್ ಬಿಟ್ಟ ನೈನ್ಟೀನ್ ಸಿಕ್ಸ್ಟಿ ನೈನ್ಟೀನ್ ಸಿಕ್ಸ್ಟಿ ವಿ ಸ್ಟಾರ್ಟೆಡ್ ದಿ ಶಾಪ್ ಎಲ್ಲಿ ಡಿಪ್ಲೊಮಾ ಫೈನಲ್ ಇಯರ್ ಎಲ್ ಎಮ್ ಇ ನೈನ್ಟೀನ್ ಸಿಕ್ಸ್ಟೀಲಿ ಪಾಸ್ ಮಾಡಿದೆ ಎಲ್ ಎಮ್ ಇ ಪಾಸ್ ಆಗ್ತಾ ಇದ್ದಂಗೆನೆ ಅಂಗಡಿ ಹಾಕ್ಬಿಟ್ಟ ನನಗೆ ಎಲ್ಲಿ ಹೋಗ್ಬಿಡ್ತೀನೋ ನಾನು ಸಿನಿಮಾಕ್ಕೆ ಹೀಗೆ ನನಗೆ ಒಂದು ಕಡೆ ಅಣ್ಣ ಒಂದು ಕಡೆ ಸಿನಿಮಾ ಇತ್ತು ಆದರೆ ಫೇಟ್ ಅನ್ನೋದು ನನಗೆ ಸಿನಿಮಾಕ್ಕೆ ಮೂಮೆಂಟು ಯಾವಾಗ ಮೊದಲ ಸಿನಿಮಾಕ್ಕೆ ಎಂಟ್ರಿ ತಗೋತೀವಿ ಆ ಕ್ಷಣ ತಮಗೆ ನೆನಪಿದೆಯಾ ಚೆನ್ನಾಗಿ ಖಂಡಿತ ಚೆನ್ನಾಗಿದೆ ಮೊಟ್ಟ ಮೊದಲನೇ ಶಾಟು ಮದ್ರಾಸ್ ಗೋಲ್ಡನ್ ಸ್ಟುಡಿಯೋದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿನಲ್ಲಿ ಶುರು ಆಯಿತು ಆ ಸಿನಿಮಾ ವೀರ ಸಂಕಲ್ಪ ಅಂತ ಆ ಸಿನಿಮಾ ಮೊಟ್ಟ ಮೊದಲನೇ ಶಾರ್ಟೇ ಮಾಮ ಮಾವ ನನಗೆ ಸಿಂಹಾಸನದ ಮೇಲೆ ಹತ್ತೋ ಶಾಟ್ ಇಟ್ರು ನನ್ನ ಸೋದರಳಿಯ ಕರ್ನಾಟಕ ಚಿತ್ರರಂಗ ಆಳ್ಬೇಕು ಕಣೆ ಅದು ಸಿಂಹಾಸನದ ಮೇಲೆ ಕೂಡಿಸ್ತಾ ಇದ್ದೀನಿ ಅಂತ ಸಿಂಹಾಸನದ ಮೇಲೆ ಹತ್ತು ಶಾಟ್ನ ನಮ್ಮ ಸೋದರ ಮಾವ ತೆಗೆದ್ರು ಏನು ಯಾವ ಪಾತ್ರ ಇತ್ತು ವೀರ ಸಂಕಲ್ಪದಲ್ಲಿ ಒಬ್ಬ ರಾಜ್ಕುಮಾರ್ ಒಬ್ಬ ರಾಜ್ಕುಮಾರ್ ನನ್ನ ಪಾತ್ರ ನನಗೆ ತಮ್ಮ ತಮಾಷೆಯಾಗ ಮಾಡೋದು ಪೆದ್ದ ಪೆದಾಗ ಆಡೋದು ಈ ತರ ಒಂದು ಪಾತ್ರ ನಾನೊಬ್ಬ ಹಾಸ್ಯ ನಟನೆ ಆಗಬೇಕು ಅನ್ನೋದೇ ನಮ್ಮ ಮಾವನ ಉದ್ದೇಶ ಆಗಿತ್ತು ಅಥವಾ ನನಗೆ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂತ ಆಸೆ ಇತ್ತೆ ಹೊರತು ಇಂಥ ಪಾತ್ರ ಅಂತ ಆ ಥರ ಖಂಡಿತವಾದ ಆ ಥರ ಆಸೆ ಇರಲಿಲ್ಲ ಇನ್ನೊಂದು ನಮ್ಮ ಅಣ್ಣನಿಗೆ ಹೇಳಿದೆ ನಾನು ಒಂದೇ ಒಂದು ಸಿನಿಮಾದಲ್ಲಿ ಪಾರ್ಟ್ ಮಾಡಿ ಬಂದ್ಬಿಡ್ತೀನಿ ಅಂಗಡಿಗೆ ವಾಪಸ್ ವಾಪಸ್ ಬಂದ್ಬಿಡ್ತೀನಿ ನಾನು ನನಗೆ ಬೇಡ ಸಿನಿಮಾ ಬೇಕಾದ್ರೆ ಒಂದೇ ಒಂದು ಸಿನಿಮಾದಲ್ಲಿ ಬಂದ್ಬಿಡ್ತೀನಿ ಅಂತ ಅವನು ಒಪ್ಪಲಿಲ್ಲ ಯು ಡಿಸೈಡ್ ಯುವರ್ ಸೆಲ್ಫ್ ನಿನಗೆ ಬಣ್ಣ ಬೇಕಾ ಆಟೋಮೊಬೈಲ್ ಶಾಪ್ ಬೇಕಾ ಕೊನೆಗೆ ನನಗೆ ಎಲ್ಲಿ ನನಗೆ ಆಸೆ ಇತ್ತು ಬಹಳ ಹೃದಯದಲ್ಲಿ ಸಿನಿಮಾದಲ್ಲಿ ಬರಬೇಕು ಅನ್ನೋ ಆಸೆ ಇತ್ತು ಸೊ ಅದಕ್ಕೋಸ್ಕರ ಸಿನಿಮಾಕ್ಕೆ ಹೋಗ್ತೀನಿ ನಾನು ಅಂತ ಡಿಸೈಡ್ ಮಾಡಿದೆ ನಮ್ಮ ಅಣ್ಣ ಸರಿ ಅಂತಂದ ತಂದ ರಾತ್ರಿ ಅಂದ್ರೆ ರಾತ್ರಿ ಅಗ್ರಿಮೆಂಟ್ಗಳೆಲ್ಲ ಮಾಡಿ ನನಗೆ ಬರಬೇಕಾದ ದುಡ್ಡು ಸಿನಿಮಾಕ್ಕೆ ತಮಗೆ ಸಿಕ್ಕ ಸಂಭಾವನೆ ಎಷ್ಟು ಸಂಭಾವನೆ ಇಲ್ಲ ಸೋದರ ಮಾವನ್ ಪಿಚ್ಚರ್ ಐತೆ ಓಯ್ಯೋಯೋ ಊಟ ತಿಂಡಿನೇ ಸಂಭಾವನೆ ಜೊತೆಯಲ್ಲಿ ಓಡಾಡ್ಕೊಂಡಿರೋದೇ ಸಂಭಾವನೆ ನಾನು ನನಗೆ ತಿಳಿದ ಮಟ್ಟಿಗೆ ನಾನು ಸಂಭಾವನೆ ತಗೊಂಡಿದ್ದು ಮೊಟ್ಟ ಮೊದಲ ಸಿನಿಮಾ ಅಂದರೆ ಹರಿಶ್ಚಂದ್ರ ಇರ್ಬೋದು ಹಾಂ ಹರಿಶ್ಚಂದ್ರ ಸಿನಿಮಾದಲ್ಲಿ ಇರ್ಬೋದು ಎಷ್ಟು ನನಗೆ ತಿಳಿದ ಮಟ್ಟಿಗೆ ಏಳ್ನೂರ ಐವತ್ತು ರೂಪಾಯಿ ಆ ಸಿನಿಮಾದಲ್ಲಿ ನಮಗೆ ಪಾತ್ರಕ್ಕೆ ಕೊಟ್ಟಿದ್ದು ಏಳ್ನೂರ ಐವತ್ತು ರೂಪಾಯಿನಲ್ಲಿ ಹರಿಶ್ಚಂದ್ರ ವೀರ ಸಂಕಲ್ಪ ಮತ್ತು ಏನು ಹರಿಶ್ಚಂದ್ರ ಒಳಗಡೆ ಮಧ್ಯೆ ಎಷ್ಟು ಸಿನಿಮಾಗಳಲ್ಲಿ ನಡೆಸಿದ್ಬಿಡ್ತಾವೆ ಮಧ್ಯೆ ಒಂದೆರಡು ಸಿನಿಮಾಗಳಲ್ಲಿ ಮಾಡಿದೆ ಅಷ್ಟೇ ಜಾಸ್ತಿ ಸಿನಿಮಾಗಳಿರಲಿಲ್ಲ ಅವಾಗೆಲ್ಲ ಎಲ್ಲಿ ವರ್ಷಕ್ಕೆ ಹನ್ನೆರಡು ಸಿನಿಮಾ ಹದಿಮೂರು ಸಿನಿಮಾ ಬರ್ತಾ ಇತ್ತು ಕನ್ನಡ ಸಿನಿಮಾಗಳು ಅವಾಗೆಲ್ಲ ಈಗಿನ ಥರ ಇನ್ನೂರು ಸಿನಿಮಾ ಇನ್ನೂರು ಇಪ್ಪತ್ತೈದು ಸಿನಿಮಾ ಏನು ಬರ್ತಾ ಇರಲಿಲ್ಲ ಸೊ ಕಡಿಮೆ ಆದ ಸಿನಿಮಾಗಳೇ ಬರ್ತಾ ಇತ್ತು ಎಲ್ಲೋ ಒಂದೆರಡು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೆ ಹರಿಶ್ಚಂದ್ರ ಮುಂಚೆ ನಮ್ಮ ಮಾವ ಯಾವ ಸಿನಿಮಾನು ಮಾಡಿರಲಿಲ್ಲ ಅವರು ವೀರ ಸಂಕಲ್ಪ ಆದಮೇಲೆ ವೀರ ಸಂಕಲ್ಪನೇ ಎರಡು ವರ್ಷ ಆಯಿತು ಮಾಡೋಕ್ಕೆ ಅದು ಟೂ ಇಯರ್ಸ್ ಇಟ್ ಟುಕ್ ಟು ರಿಲೀಸ್ ಸೊ ಅದರಿಂದ ವೀರ ಸಂಕಲ್ಪ ಆದಮೇಲೆ ನಾನು ಮಾಡಿದ್ದೆ ಹರಿಶ್ಚಂದ್ರ ಹ್ಞೂ ಸೊ ಬ ವೀರ ಸಂಕಲ್ಪ ಆದಮೇಲೆ ಮದ್ರಾಸ್ನಲ್ಲಿ ಸ್ಟೇ ಮಾಡಿದ್ರು ವಾಪಸ್ ಬಂದುಬಿಟ್ರು ಹೋಗಿ ಇಲ್ಲ ಮದ್ರಾಸಲ್ಲೇ ಇದ್ದೆ ಅಲ್ಲೇ ಪರ್ಮನೆಂಟ್ಲಿ ಮಾವನ ಮನೆಯಲ್ಲೇ ಬಿಡಾರ ಬಿಟ್ಟಿದ್ದಾಯ್ತು ಅಲ್ಲೇ ಒಂದು ಚಾಪೆ ದಿಂಬು ನಮ್ಮ ಕೊಟ್ಬಿಟ್ರು ಅಲ್ಲೇ ಒಂದು ಒಳಗೆ ಮಲ್ಕೊಳ್ಳೋವಿ ಅಲ್ಲೇ ಇರೋವಿ ಅಲ್ಲೇ ಅವಾಗೆಲ್ಲ ಪಂಪ್ ಹೊಡ್ಕೊಂಡು ನೀರು ಹೊಡ್ಕೊಂಡು ಸ್ನಾನ ಮಾಡಬೇಕಾಗಿತ್ತು ಪಂಪ್ಗಳು ನೀರುಗಳ್ ಹೊಡ್ಕೊಳ್ಳೋದು ಇತ್ತು ಹೃದಯದಲ್ಲಿ ಆಸೆ ಅನ್ನೋದು ಇದ್ದಿದ್ದರಿಂದ ಯಾವ ಕಷ್ಟವೂ ಗೊತ್ತಾಗ್ಲಿಲ್ಲ ಅಥವಾ ಜೀವನದಲ್ಲಿ ಒಂದು ಏಮ್ ಇತ್ತು ಎಸ್ ಐ ಶುಡ್ ಕಮ್ ಅಪ್ ಇನ್ ಸಿನಿಮಾ ಸಿನಿಮಾದಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋ ಒಂದು ಒಂದು ಹೃದಯದಲ್ಲಿ ಇದ್ದಿದ್ದರಿಂದ ನನಗೆ ಯಾವ ಕಷ್ಟ ಕೊಡ್ತೀವಿ ವೀರ ಸಂಕಲ್ಪ ಏನಿದೆ ಅದು ಸಕ್ಸಸ್ಫುಲ್ ಸಿನಿಮಾ ಅಂತ ಅಂದ್ಕೊಂಡಿದ್ದೀನಿ ಆ ಕಾಲದಲ್ಲಿ ಅದು ಯಸ್ ವೀರ ಸಂಕಲ್ಪ ಡಿಡ್ ವೆಲ್ ಅದು ಅದರಂತೆ ನೀವು ಏನು ಮೊದಲ ಸಂಭಾವನೆ ಇತ್ತು ಹರಿಶ್ಚಂದ್ರ ಕೂಡ ಬಿಗ್ ಸಕ್ಸಸ್ ಸೊ ಆ ಸಕ್ಸಸ್ ಆದಾಗ ನಿಮಗೆ ಜನರ ಪ್ರತಿಕ್ರಿಯೆ ಇರುತ್ತಲ್ಲ ಅದು ಮನುಷ್ಯರಿಗೆ ಭಾಳ ಸಂತೋಷ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎರಡು ಪ್ರತಿಕ್ರಿಯೆ ಆಗಿತ್ತು ನಿಮ್ಮ ಸುತ್ತಮುತ್ತಲವ್ರು ಇರ್ಬೋದು ಇನ್ನೊಂದು ಇರ್ಬೋದು ಅವರು ಆಗ ಯಾವ ರೀತಿ ಪ್ರತಿಕ್ರಿಯಿಸಿದರು ನಿಮ್ಮ ಅಣ್ಣನೇ ಫಾರ್ ದ್ಯಾಟ್ ಮ್ಯಾಟರ್ ಬೇಡ ಅಂತ ಹೇಳಿದವರು ಸಿನಿಮಾ ನೋಡಿ ಯಾವ ರೀತಿ ಪ್ರತಿಭೆ ಅಯ್ಯೋ ನಮ್ಮ ಅಣ್ಣನಿಗಂತೂ ಅತ್ಯಂತ ಖುಷಿ ಆಗೋಯ್ತು ಅವನಿಗೆ ಬಿಡಿ ನಾನು ಅದಕ್ಕಿಂತ ನಿಮಗೆ ಹೇಳಬೇಕು ಅಂತಂದರೆ ನಾನು ನಿರ್ಮಾಪಕನಾದಮೇಲಂತೂ ಅವನಿಗೆ ವಿಪರೀತ ಖುಷಿ ಆಗೋಯಿತು ಆಮೇಲೆ ಒಂದು ಸತಿ ವೀರ ಸಂಕಲ್ಪ ಸಿನಿಮಾದಲ್ಲಿ ಪಾತ್ರ ಮಾಡಿದ್ಮೇಲೆ ನಾನು ಹಿಂತಿರುಗಿ ನೋಡಲಿಲ್ಲ ನನಗೆ ಸಿನಿಮಾಗಳು ಬರೋಕೆ ಶುರು ಆಗೋಯ್ತು ನಿಮ್ಗೊಂದು ಮಾತು ಹೇಳಬೇಕು ನಾನು ಇದು ಎಲ್ರಿಗೂ ಹೇಳಿದ್ದೀನಿ ಆಗಲಿ ಬೇಕಾದಷ್ಟು ಸದಿ ವಿಷಯಗಳಲ್ಲಿ ಹೇಳಿದ್ದೀನಿ ನಾನು ನನ್ನ ಮೊದಲನೇ ಶಾಟು ಸಿಂಹಾಸನ ಅಥವಾ ಶಾಟ್ ತೆಗಿಬೇಕಾದ್ರೆ ಅಲ್ಲಿ ಪಂಡ್ರಿಬಾಯಿ ರಮಾದೇವಿ ಎಲ್ಲರೂ ಇದ್ರು ಅವ್ರು ಕೇಳಿದ್ರು ಎಲ್ಲಿಂದ ಬಂದ್ರಿ ಈ ಕೊಳ್ಳುನ ಹುಣಸು ಕೃಷ್ಣಮೂರ್ತಿಗಳೇ ಅಂತ ಏಯ್ ಕಣ್ಣಾಗ್ ಪಡ ಕಣೆ ನನ್ನ ಅಳಿಯನಿಗೆ ಮೊದಲು ದೃಷ್ಟಿ ತೋರಿಸ್ಕೊಳ್ಳೋದು ಆಕೆ ಮನೆಗೆ ಹೋಗಿ ನನ್ನ ಅಳಿಯಾ ನನ್ನ ಸೋದರ ಅಳಿಯಾ ಅಂತ ಪರವಾಗಿಲ್ಲ ಒಳ್ಳೆಯವನ್ನೇ ಕೊಟ್ಟಿದ್ದೀರಾ ಕನ್ನಡ ಸಿನಿಮಾಕ್ಕೆ ಅಂತ ರಮಾದೇವಿಯವರು ನನ್ನ ಮೊದಲನೇ ಶಾಟ್ ನೋಡಿ ನನ್ನ ಬಗ್ಗೆ ಹೇಳಿದ್ದು ಸೊ ಒನ್ಸ್ ವೀರ ಸಂಕಲ್ಪದಲ್ಲಿ ನಾನು ಪಾತ್ರ ಮಾಡಕ್ಕೆ ಶುರು ಆದಾಗ ಎಲ್ಲ ಕಡೆನೂ ಗೊತ್ತಾಯಿತು ಸೊ ಸಿನಿಮಾಗಳು ಚಿಕ್ಕ ಚಿಕ್ಕ ಪಾತ್ರಗಳು ಬರೋಕ್ಕೆ ಶುರು ಆಯಿತು ನನಗೆ ನಾನು ಯಾವ ಪಾತ್ರ ಈ ಪಾತ್ರ ಬೇಕು ಆ ಪಾತ್ರ ಬೇಕು ಅಂತ ಕೇಳ್ತಾ ಇರಲಿಲ್ಲ ಯಾವುದೇ ಹಾಸ್ಯ ಪಾತ್ರ ಆದರೂ ನಾನು ಪಾತ್ರ ಮಾಡ್ತಾಯಿದ್ದೆ ಪಾತ್ರಗಳು ಬರ್ತಾಯಿತ್ತು ಪಾತ್ರಗಳನ್ನ ಮಾಡ್ತಾ ಇದ್ದೆ ಐ ನೆವರ್ ಸಾ ಬ್ಯಾಕ್ ಇನ್ನು ಹಿಂದೆ ತಿರುಗಿ ನೋಡಲೇ ಇಲ್ಲ ನಾನು ಬರ್ತಾಯಿತ್ತು ಸಿನಿಮಾಗಳು ಪಾತ್ರಗಳು ಮಾಡ್ಕೊಂಡು ಹೋಗ್ತಾ ಇದ್ದೆ ಇನ್ನೊಂದು ಹುಮ್ಮಸ್ಸು ಎಲ್ಲದ್ಕಿಂತ ಹೆಚ್ಚಿಗೆ ಹುಮ್ಮಸ್ಸು ಆ ಹುಮ್ಮಸ್ ಇದ್ದಿದ್ರಿಂದ ಏನೂ ಇದೆ ಹುಮ್ಮಸ್ಸು ನಿಮ್ಮಲ್ಲಿ ಇದು ಇದು ಅಂತ ನಾನು ಅನ್ಕೊಂಡಿಲ್ಲ ಐ ಥಿಂಕ್ ಸೊಮಾರ್ ರೈಟ್ ಕೈ ಅರವತ್ತರ ದಶಕದಲ್ಲಿ ಆಗಿದ್ರು ಹಾಗೆ ಇದ್ದೀರಿ ಅಂತ ನನಗೆ ಅನ್ಸುತ್ತೆ ಎಲ್ಲ ತಮ್ಮ ಎಸ್ ಸತ್ಯಹರಿಶ್ಚಂದ್ರ ಆ ಸಿನಿಮಾದಲ್ಲಿ ರಿಯಾಕ್ಷನ್ ಆಗಿತ್ತು ತಾವು ಆ ಪಾತ್ರದಲ್ಲಿ ಒಬ್ಬ ಬ್ರಾಹ್ಮಣ ಬಟುವಿನ ಪಾತ್ರ ಏನೋ ಮಾಡ್ಬೋದು ಅಂತ ನಾನು ಶಿಶ್ಚಂದ್ರು ಹಾ ಶಿಷ್ಯಂದಿರಲ್ಲ ಅವರ ಅವ್ರ ಎಸ್ ಅದರಲ್ಲಿ ಬಂದು ಹಾಡು ಕೂಡ ಬರುತ್ತೆ ಸುಮ್ಮನೆ ನೆನೆಸಿಕೊಂಡ್ರೆ ಜುಮ್ಮನೆ ನೀರೂರಿ ನಾಲಿಗೆ ಕುಣಿತಯ್ಯ ಕಮ್ಮಗೆ ಲಾ ಎಸ್ ಆ ಸಿನಿಮಾ ಈಗ ಅದು ಕಲರಾಗೂ ಕೂಡ ಅದನ್ನು ರಿಲೀಸ್ ಮಾಡಿದ್ರು ಅದು ಕನ್ನಡ ಚಿತ್ರರಂಗದ ಒಂದು ಮೈಲುಗಲ್ಗಳಲ್ಲಿ ಒಂದು ಅಂತ ನಾನು ಅಂದ್ಕೊಂಡಿದ್ದೆ ಈ ಸಿನಿಮಾ ಆದಮೇಲೆ ರಿಯಾಕ್ಷನ್ ಬಂದ ಮೇಲೆ ತಾವು ನೆಕ್ಸ್ಟು ಯಾವ ಯಾವ ಸಿನಿಮಾ ನೆಕ್ಸ್ಟ್ ತಾವು ಮಾಡಿದ್ದೆ ಮದುವೆ ಮಾಡು ನೋಡು ಮದುವೆ ಮಾಡಿ ನೋಡು ಅಂತ ಒಂದು ಸಿನಿಮಾ ಮಾಡಿದ್ರು ಮಾವ ಅದೇ ಸಿನಿಮಾದಲ್ಲಿ ಮಾತ್ರ ಮಾಡಿದೆ ಆಮೇಲೆ ಶಿವಶಂಕರ್ ಅವರು ಒಂದು ಸಿನಿಮಾ ಮಾಡಿದ್ರು ಮನೆ ಕಟ್ಟಿ ನೋಡು ಮನೆ ಕಟ್ಟಿ ನೋಡಿ ಮನೆ ಕಟ್ಟಿ ನೋಡುವಂಥ ಒಂದು ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ಪಾತ್ರ ಮಾಡಿದೆ ನನಗೆ ಪಾತ್ರಗಳು ಬರೋಕ್ಕೆ ಶುರು ಆಯಿತು ಪಾತ್ರಗಳು ಬರದೇ ಕೂತ್ಕೊಳ್ಳಿಲ್ಲ ನಾನು ನಾ ವೀರ ಸಂಕಲ್ಪ ರಿಲೀಸ್ ಆಗಕ್ಕೆ ಮುಂಚೆನೇ ಪಾತ್ರಗಳು ಬಂತು ನನಗೆ ಸೊ ಪಾತ್ರಗಳು ಬರೋಕ್ಕೆ ಶುರು ಆಯ್ತು ಪಾತ್ರಗಳು ಮಾತಾಡ್ ಮಾಡ್ತಾ ಹೋಗ್ಬಿಟ್ಟೆ ನಾನು ಸೊ ಒಂದು ಆರ್ಥಿಕವಾಗಿ ಮಾವನ ಆಶ್ರಯದಲ್ಲೇ ಇದ್ರಿ ನೀವು ಸ್ವತಂತ್ರವಾಗಿ ಮಾವನ ಮನೆಯಿಂದ ಹೊರಗಡೆ ಬಂದು ಸಿ ನಿಮ್ಮ ಸ್ವಂತ ಒಂದು ಮನೆಯೋ ಬಾಡಿಗೆ ಮನೆಯೋ ಹೋಗಿ ಹೋಗಿದ್ದು ಯಾವ ಸಿನಿಮಾ ಸಂದರ್ಭ ಅದೆಲ್ಲ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತು ಅರವತ್ತೊಂಬತ್ತು ಅರವತ್ತೊಂಬತ್ತರ ತನಕ ನಾನು ಮಾವನ ಮನೆಯಲ್ಲೇ ಇದ್ದೆ ಮಾವ ಮೈಸೂರಿಗೆ ಹೋದರೆ ಮೈಸೂರಿಗೆ ಹೋಗವೆ ಮೈಸೂರಲ್ಲಿ ಮಾವ ಒಂದಿಷ್ಟು ಮನೆ ಮಾಡಿ ಸಿನಿಮಾಗಳನ್ನು ಮಾಡಿದ್ರು ಸೊ ಅಲ್ಲೋಗಿ ಆ ಮನೆಯಲ್ಲಿ ಮೈಸೂರು ಇದ್ದೆ ಅಲ್ಲಿ ಸಿನಿಮಾಗಳನ್ನು ಮಾಡ್ತಾಯಿದ್ದೆ ಇನ್ನೊಂದಕ್ಕಿಂತ ಹೆಚ್ಚು ಎಲ್ಲದಕ್ಕಿಂತ ಹೆಚ್ಚಿಗೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಯಲ್ಲೇ ನಾನೊಬ್ಬ ನಿರ್ಮಾಪಕನಾದೆ ಹ್ಞೂ ಸಿಕ್ಸ್ಟಿ ಟೂಗೆ ಎಂಟ್ರ್ ಸಿಕ್ಸ್ಟಿ ಐ ಬಿಕೇಮ್ ಏನ್ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಮಮತೆ ಬಂದ ನಂತ ಒಂದು ಸಿನಿಮಾ ಮಾಡಿದೆ ಪಾರ್ಟ್ನರ್ಗಳು ಇಬ್ರು ಮೂರು ಜನ ಇಟ್ಕೊಂಡು ಒಂದು ಮಮತೆ ಬಂದ ನಾಂತ ಒಂದು ಸಿನಿಮಾ ಮಾಡಿದ್ವಿ ನಮ್ಮ ಬಿ ಎಂ ವೆಂಕಟೇಶು ಜಯಂತಿ ನರಸಿಂಹರಾಜಣ್ಣ ಬಾಲಣ್ಣ ಎಲ್ಲರೂ ಹಾಕಿ ಆ ಸಿನಿಮಾ ಮಾಡಿದೆ ನಾನು ಸೊ ಸೊ ಸಿಕ್ಸ್ಟಿ ಫೈವ್ನಲ್ಲೇ ಐ ಬಿಕೇಮ್ ಎನ್ ಇಂಡಿಪೆಂಡೆಂಟ್ ಪ್ರೊಡ್ಯೂಸರ್ ಎಸ್ ನೀವು ಒಂದು ಆ ಸಿನಿಮಾಕ್ಕೆ ಮೊದಲ ಸಿನಿಮಾಕ್ಕೆ ಎಷ್ಟು ಎಷ್ಟು ವೆಚ್ಚ ಮಾಡಿದ್ವಿ ಹೇಳಿದ್ರೆ ಇವಾಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ನನಗೆ ತಿಳಿದ ಮಟ್ಟಿಗೆ ಆ ಪಿಕ್ಚರಿಗೆ ಒಂದು ಐವತ್ತರುವ ಸಾವಿರ ಖರ್ಚಾಗಿರ್ಬೋದು ಹಾಕಿದ ಹಣ ವಾಪಸ್ ಬಂತು ಪರವಾಗಿಲ್ಲ ವಿನಸ್ ಮೂವೀಸ್ ಅಂತ ಒಂದು ದೊಡ್ಡ ಡಿಸ್ಟ್ರಿಬ್ಯೂಷನ್ ಕಂಪನಿ ಇತ್ತು ಬೆಂಗಳೂರಿನಲ್ಲಿ ನಮ್ಮ ಮಣಿರತ್ನಂ ಅವರ ತಂದೆಯವರ ಅದು ಸೊ ಅವರಿಗೆ ಆ ಸಿನಿಮಾನ ಕೊಟ್ಟಿದ್ದೆ ಮಮತೆ ಬಂದು ಆ ಸಿನಿಮಾನ ಮಾಡಿದ್ವಿ ನಿಮಗೆ ಇನ್ನೊಂದು ವಿಷಯ ಅದ್ರಲ್ಲಿ ಹೇಳಬೇಕು ಅಂದರೆ ಆ ಸಿನಿಮಾದ ಮೊಟ್ಟ ಮೊದಲನೇ ಟಿಕೆಟ್ ನಾನೇ ಕೊಟ್ಟೆ ಬುಕ್ಕಿಂಗ್ ಆಸೆ ಇತ್ತು ನನಗೆ ಆಸೆ ಇತ್ತು ಈಗೆಲ್ಲ ಪಬ್ಲಿಸಿಟಿ ಅಂತ ಮಾಡ್ತಾರೆ ಯಾವಾಗೆಲ್ಲ ಅದು ನನ್ನ ಮನಸ್ಸಲ್ಲೇ ಇತ್ತು ನಾನೇ ಹೋಗಿ ನನ್ನ ಸಿನಿಮಾದ ಮೊದಲನೇ ಟಿಕೆಟ್ ಕೊಡಬೇಕು ಅಂತ ಶಿವಾಜಿ ಟಾಕೀಸ್ ಇಲ್ಲೇ ಇದೆಲ್ಲ ಶಿವಾಜಿ ಟಾಕೀಸ್ ಇತ್ತು ಸೊ ಅಲ್ಲೇ ಆ ಶಿವಾಜಿ ಟಾಕೀಸ್ ಅಲ್ಲಿ ಹೋಗಿ ಕೂತ್ಕೊಂಡು ಮಮತೆ ಬಂದ ಚಿತ್ರದ ಮೊದಲನೇ ಟಿಕೆಟ್ ನಾನೇ ಕೊಟ್ಟೆ ಆ ಸಿನಿಮಾ ಪರವಾಗಿಲ್ಲ ಸುಮಾರಾಗಿ ಹೋಯ್ತು ಅಂತ ಅತ್ಯಂತ ಯಶಸ್ವಿ ಆಯ್ತು ಸಿನಿಮಾ ಅಂತ ನಾನು ಹೇಳಲ್ಲ ಪರವಾಗಿಲ್ಲ ಸರ್ ಚೆನ್ನಾಗಿ ಹೋಯ್ತು ನಂತರ ಮಧ್ಯದ ಸ್ವಲ್ಪ ಗ್ಯಾಪ್ ಕೊಟ್ಟಿರಿತ ಎರಡೇ ಪ್ರೊಡ್ಯೂಸ್ ಸಿನಿಮಾ ಮಾಡಿದ್ದು ಮಮತೆ ಮಾಡಿದ ಮೇಲೆ ಮೇಯರ್ ಮುತ್ತಣ್ಣನೆ ಮಾಡಿದ್ದು ಸಿಕ್ಸ್ಟಿ ಫೈವ್ ಇಂದ ಸಿಕ್ಸ್ಟಿ ನೈನ್ ತನಕ ಗ್ಯಾಪ್ ಇತ್ತು ಆ ಸಿಕ್ಸ್ಟಿ ನೈನಲ್ಲೆಲ್ಲ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ಸಿನಿಮಾಗಳಲ್ಲಿ ಪಾತ್ರ ಮಾಡ್ತಾ ಇದ್ದೆ ಸೊ ಸಿನಿಮಾಗಳು ನನಗೆ ಜಾಸ್ತಿ ಇತ್ತು ರಾಜ್ಕುಮಾರ್ ಜೊತೆ ಸಿನಿಮಾಗಳು ಬರೋಕ್ಕೆ ಶುರು ಆಯಿತು ಎಸ್ ಅದನ್ನು ಮಾತಾಡೋಣ ಪ್ರೀ ವೀಕ್ಷಕರೇ ಎಸ್ ರಾಜ್ಕುಮಾರ್ ಜೊತೆ ಒಂದು ಅನಿವಾರ್ಯ ಅನುವ ರೀತಿಯಲ್ಲಿ ದ್ವಾರಕೀಶ್ ಅವರು ಇದ್ದವರು ಅದರ ಜೊತೆಗೆ ಅವರೇನು ಏನು ಮೇಯರ್ ಮುತ್ತಣ್ಣ ಸಿನಿಮಾ ಏನಿದೆಯಲ್ಲ ಇವತ್ತು ಕೂಡ ನಾನು ಕಳೆದ ವಾರನ ಯಾವಾಗಲೂ ಸಿನಿಮಾವನ್ನು ಮತ್ತೊಮ್ಮೆ ನೋಡಿದೆ ಅದ್ಭುತವಾದ ಸಿನಿಮಾ ಅದು ಯು ಸಿ ನಗರ ಬದುಕು ಮತ್ತು ಗ್ರಾಮೀಣ ಬದುಕಿನ ನಡುವಿನೇ ಇರುವುದು ಒಬ್ಬ ಗ್ರಾಮಾಂತರ ಪ್ರದೇಶದಿಂದ ಬಂದು ನಗರದಲ್ಲಿ ಬಂದು ಮೇಯರ್ ಆಗುವ ಇದೆಯಲ್ಲ ಭಾಳ ಅದ್ಭುತವಾದ ಸಿನಿಮಾ ಅದು ಎಲ್ಲದರ ಬಗ್ಗೆ ಮಾತಾಡ್ತೀನಿ ಒಂದು ವಿರಾಮದ ನಂತರ ಎಸ್ ಪ್ರಿಯ ವೀಕ್ಷಕರ ವಿರಾಮದ ನಂತರ ದ್ವಾರಕಿ ಜೊತೆಗೆ ನಾವು ಆಪ್ತ ಸಂವಾದಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತ ನಾವು ವಿರಾಮಕ್ಕಿಂತ ಮೊದಲು ಇದ್ದೇವೆ ಮೇಯರ್ ಮುತ್ತಣ್ಣ ಸಿನಿಮಾ ನೀವು ಆ ಸಿನಿಮಾ ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಅದು ಒಂದು ಸಾರ್ವಕಾಲಿಕವಾದ ಒಂದು ಹೆಜ್ಜೆ ಗುರುತು ಅಂತ ನಾನು ಹೇಳಬಲ್ಲೆ ಎಸ್ ಮೇಯರ್ ಮುತ್ತಣ್ಣ ಬಗ್ಗೆ ಅದರಲ್ಲಿ ಹಾಡುಗಳು ಭಾಳ ಅದ್ಭುತವಾಗಿದ್ದವು ಅಂಧದೂರು ಬೆಂಗಳೂರು ಅದೇ ಅದೇ ಸಿನಿಮಾ ಅಲ್ಲ 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 ಅದು ಯಾವುದೋ ಇನ್ನೊಂದು ಇನ್ನೊಂದು ಬಟ್ ಆ ಸಿನಿಮಾ ಒಟ್ಟಾರೆ ಸಿನಿಮಾ ಕನಸು ಮೂಡಿದ್ದು ಹೇಗೆ ಹೌಟ ಒಂದು ರಾಜ್ಕುಮಾರ್ ಜೊತೆ ಚಿತ್ರಗಳಲ್ಲಿ ಪಾತ್ರ ಮಾಡ್ತಾಯಿದ್ದೆ ಹ್ಞೂ ಎಲ್ಲೋ ಒಂದು ಕಡೆ ರಾಜ್ಕುಮಾರ್ ದ್ವಾರಕೇಶ್ ಜೋಡಿ ಕೂಡ ಅತ್ಯಂತ ಜನಪ್ರಿಯವಾಗಿತ್ತು ಆಗ ಭಾಳ ಸಿನಿಮಾಗಳು ಮಾಡಿದ್ವಿ ಏನೋ ಮನಸ್ಸಲ್ಲಿ ಆಸೆ ಇತ್ತು ನನಗೆ ನಾನೊಂದು ಸಿನಿಮಾ ರಾಜ್ಕುಮಾರ್ ಸಿನಿಮಾ ಯಾಕೆ ಮಾಡಬಾರ್ದು ಅಂತ ಪ್ರತಿ ಸತಿ ರಾಜ್ಕುಮಾರ್ ಜೊತೆ ಪಾತ್ರ ಮಾಡ್ತಾಯಿದ್ರೆ ರಾಜಣ್ಣ ನನಗೊಂದು ಕಾಲು ಶೀಟ್ ಕೊಡಿ ರಾಜಣ್ಣ ನನಗೊಂದು ಕಾಲ್ ಶೀಟ್ ಕೊಡಿ ಅಂತ ಬಹಳ ಸತಿ ತಮಾಷೆ ಮಾಡೋವೆ ನಿಮಗೆ ಹೇಳಬೇಕು ಅಂತಂದರೆ ರಾಜ್ಕುಮಾರ್ ಕಾಲ್ ಶೀಟ್ ಅಷ್ಟು ಸುಲಭವಲ್ಲ ಎಸ್ ಬಹಳ ಕಷ್ಟವಾದ ವಿಷಯ ಆ ಕಾಲದಲ್ಲಿ ಆಗಲೇ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲೇ ಭಾಳ ತೊಂದರೆ ಆಗಿತ್ತು ಅಷ್ಟು ಸುಲಭವಾಗಿ ಸಿಗ್ತಾಯಿರಲಿಲ್ಲ ಇರಲಿಲ್ಲ ಕಾಲ್ಚೀಟ್ ನಾನು ಕಾಲ್ಚೀಟ್ ಕೊಡಿ ಕಾಲ್ಚೀಟ್ ಶೀಟ್ ಕೊಡಿ ಅಂತಂದೆ ಸಿದ್ಧಲಿಂಗಯ್ಯ ಡೈರೆಕ್ಟ್ ಮಾಡಿದ ಸಿನಿಮಾ ಮೇಯರ್ ಮುತ್ತಣ್ಣ ಸೊ ವ ರಾಜ್ಕುಮಾರ್ ತಮ್ಮ ವರದಪ್ಪ ಸಿದ್ಧಲಿಂಗಯ್ಯ ಭಾಳ ಸ್ನೇಹಿತರು ಇಲ್ಲೋ ಮಾತಿಗೆ ಮಾತು ಬಂದಾಗ ವರದಪ್ಪನಿಗೆ ಹೇಳಿದೆ ಸಿದ್ಧಲಿಂಗಯ್ಯನಿಗೆ ಡೈರೆಕ್ಷನ್ ಕೊಡ್ತೀನಿ ನಾನು ನನಗೆ ಒಂದು ಕಾಲ್ಚೀಟ್ ಶೀಟ್ ಬೇಕಾದ್ರು ಕೊಡು ನಾನು ಸಿದ್ಧಲಿಂಗಯ್ಯನ ಐ ವಿಲ್ ಮಿ ಇಂಟ್ರೊಡ್ಯೂಸ್ ಇಮ್ ಆ್ಯಸ್ ಎ ಡೈರೆಕ್ಟರ್ ಅಂತ ಹೇಳಿದೆ ಎಲ್ಲೋ ಇದೆಲ್ಲ ಹಂಗೆ ಗುಸುಗುಸು ಆಗಿ ಒಂದೊಂದು ಚೂರು 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 ಬಿಸಿ ಆಗ್ತಾ ಬಂತು ಹೀಗೆ ಬಂತಾ ಇದ್ದಾಗ ಲಗ್ನಪತ್ರಿಕೆ ಅನ್ನೋ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೆ ಆ ಲಗ್ನಪತ್ರಿಕೆ ಸಮಯದಲ್ಲಿ ಸಿದ್ಧಲಿಂಗ ಹಿಂಗೆ ಒಂದು ರೂಪಾಯಿ ಅಡ್ವಾನ್ಸ್ ಕೊಟ್ಟೆ ನನ್ನ ಮುಂದಿನ ಪಿಕ್ಚರ್ ಡೈರೆಕ್ಟರ್ ನೀನೆ ಕಣಯ್ಯ ತಗೋ ನಿನಗೆ ಒಂದು ರೂಪಾಯಿ ಅಡ್ವಾನ್ಸ್ ಅಂತ ಒಂದು ರೂಪಾಯಿನ ಅವನಿಗೆ ಅಡ್ವಾನ್ಸ್ ಕೊಟ್ಟೆ ಇದೆಲ್ಲ ಬರ್ತಾ ಬರ್ತಾ ಸೀರಿಯಸ್ ಆಯಿತು ಸೊ ರಾಜ್ಕುಮಾರ್ ಕೂಡ ಅವಾಗವಾಗ ಭಾಳ ತಮಾಷೆ ಮಾಡುವೆ ಒಂದ್ಸತಿ ನಾನು ಕೇಳಿದರು ರಾಜಣ್ಣ ದ್ವಾರ್ಕೀಶ್ ನಾನು ಎತ್ಕೊಳಕಾಗುತ್ತಾ ನೀವು ಅಂತ ನನಗೆ ಕಾಲ್ ಶೀಟ್ ಕೊಡ್ತೀನಿ ಅಂತ ನೀವು ಹೇಳಿ ಈ ವಾಹಿನಿ ಸ್ಟುಡಿಯೋನ ಹತ್ರ ಹೊಡೆದ್ಬಿಡ್ತೀನಿ ನಾನು ನಿಮ್ಮನ್ನ ಎತ್ಕೊಂಡು ಅಂತಾನೆ ಈ ಥರ ಅವಾಗ ಅವಾಗ ಜೋಕ್ ಮಾಡಿದೆ ಇದೆಲ್ಲ ಸೀರಿಯಸ್ ಆಯ್ತು ಕೊನೆಗೆ ನಾನೊಂದು ಸಿನಿಮಾ ಮಾಡೋದು ಅಂತ ರಾಜ್ಕುಮಾರ್ ತಮ್ಮನೇ ಆಗೆಲ್ಲ ಡೇಟ್ಗಳೆಲ್ಲ ನೋಡ್ಕೊತಾ ಇದ್ದು ವರ್ಧಪ್ಪ 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 ಸ್ಕ್ರಿಪ್ಟ್ನಲ್ಲಿ ಇನ್ನೊಂದು ಅಯ್ಯೋ ಅಯ್ಯೋ ಪ್ರಮಾದ ಪ್ರಮಾದ ಒಳ್ಳೊಳ್ಳೆ ಸಿನಿಮಾಗಳು ಬಂತು ಅನ್ನೋದ್ರೆ ಅದಕ್ಕೆಲ್ಲ ಕಾರಣವೇ ವರ್ಧಪ್ಪಣ್ಣ ಸೊ ವರದಪ್ಪಣ್ಣ ಬಹಳ ಮನ್ಸಾರ ಒಪ್ಕೊಂಡ್ರು ಸೊ ಮೇರ್ ಮುತ್ತಣ ಮಾಡೋದು ಅಂತಾಯಿತು ಮೇರು ಮುತ್ತಣ ಸಿನಿಮಾನ ಸಿದ್ಧಲಿಂಗನ ಕೈಲಿ ಮಾಡಿಸೋದು ಅಂತಾಯ್ತು ಮೇರು ಮುತ್ತಣ ಹೇಗಪ್ಪ ಮಾಡಿದ್ವಿ ಅಂತ ಹೇಳಿದರೆ ಒಂದು ಅಣ್ಣ ತಂಗಿ ಅಂತ ಒಂದು ಸಿನಿಮಾ ಬಂದಿತ್ತು ಅದರಲ್ಲಿ ರಾಜ್ಕುಮಾರ್ ಒಂದು ಪಾತ್ರ ಮಾಡಿದರು ಕಾಮಿಡಿ ಮಾಡಿದರು ಒಂದು ಪಾತ್ರ ಮಾಡಿ ಅದು ಸೂಪರ್ ಹಿಟ್ ಆಗಿತ್ತು ಅಣ್ಣ ತಂಗಿ ಅನ್ನೋ ಸಿನಿಮಾ ರಾಜ್ಕುಮಾರ್ ಅವರು ಮಾಡಿದರು ಇನ್ನೊಂದು ಸಿನಿಮಾ ಬಂದಿತ್ತು ಮಣ್ಣಿನ ಮಗ ಅಂತ ಮಣ್ಣಿನ ಮಗ ನಮ್ಮ ಗೀತಾ ಪ್ರಿಯವರು ಡೈರೆಕ್ಟ್ ಮಾಡಿದರು ಅದು ಅದು ರಾಜ ಅದರಲ್ಲಿ ಶಾರ್ಟ್ಸ್ ಇದನ್ನ ನೆನಪಿದೆ ರಾಜ್ಕುಮಾರ್ ಒಂದು ಹಿಡಿದು ಬಿಟ್ಟು ನೆಲ ಆಗಿ ಪೋಸ್ಟರ್ ಸೊ ಆ ಮಣ್ಣಿನ ಮಗ ಹಿಟ್ಟಾಯಿತು ಸೊ ಅಣ್ಣ ತಂಗಿ ಮಣ್ಣಿನ ಮಗ ಯಾವಾಗ ಎರಡು ಹಿಟ್ಟಾಯಿತು ಸೊ ನಾನು ಡಿಸೈಡ್ ಮಾಡಿದೆ ನನ್ನ ಸಿನಿಮಾದಲ್ಲಿ ರಾಜ್ಕುಮಾರು ಹಳ್ಳಿಯವನ ಪಾತ್ರ ಮಾಡಬೇಕು ಹಳ್ಳಿಯವನ ಪಾತ್ರ ಮಾಡಿ ಕಾಮಿಡಿ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡಿದೆ ಸೊ ಹೀಗೆ ಒಂದು ಇನ್ಸ್ಪಿರೇಷನ್ ಬಂದು ಯಾಕೆ ಒಬ್ರಿಗೊಬ್ರು ಮಾತಾಡಿ 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 ಹುಟ್ಟಿದ್ದೆ ಮೇಯರ್ ಮುತ್ತಣ್ಣ ಒಬ್ಬ ಹಳ್ಳಿಯವನು ಮುಗ್ಧ ಮನುಷ್ಯ ಬೆಂಗಳೂರಿಗೆ ಬಂದು ಅದೇ ಬೆಂಗಳೂರಿಗೆ ಮೇಯರ್ ಆಗ್ತಾನೆ ಯಾವ ಹಳ್ಳಿಯಿಂದ ಅವನನ್ನು ಓಡಿಸಿದ್ರು ಅದೇ ಹಳ್ಳಿಯಲ್ಲಿ ಅವನಿಗೆ ಆನೆ ಮೇಲೆ ಕರ್ಕೊಂಡ್ಬಂದು ಮೆರವಣಿಗೆ ಮಾಡ್ತಾರೆ ಅನ್ನೋದೇ ಕಾನ್ಸೆಪ್ಟ್ ಆಫ್ ದಿ ಸಿನಿಮಾ ಸ್ಟೋರಿ ನೀವು ಯಾವುದೇ ಕಾದಂಬರಿ ಸುಮ್ಮನೆ ನೀವೇ ಕೂತ್ ಮಾಡಿರೋ ನಾವೇ ಕೂತ್ ಮಾಡಿದ್ದು ಒಲಂಪುರಿ ಸೋಮನಾಥನ್ ಅಂತ ಒಬ್ರು ಕೃಷ್ಣನ್ ಅಂತ ಒಬ್ರು ಈ ಥರ ರೈಟ್ರುಗಳೆಲ್ಲ ಇದ್ರು ಸುಮಾರು ಮೂರ್ನಾಲ್ಕು ಜನ ರೈಟ್ರ್ಗಳು ಸೇರ್ಕೊಂಡ್ರು ವರದಪ್ಪಣ್ಣ ಇದ್ದ ಆಗಿದ್ದ ಎಲ್ಲರೂ ಸೇರಿ ಮಾಡಿದ ಸ್ಕ್ರೀನ್ ಪ್ಲೇನೇ ಮೇಯರ್ ಮುತ್ತಣ್ಣ ಯಾಕೆಂದ್ರೆ ಅದರಲ್ಲಿ ಮಿಕ್ಸ್ ಆಗಿತ್ತು ನನಗೆ ಇನ್ನೊಂದು ನೆನಪಿದೆ ರಾಜ್ಕುಮಾರ್ ಕೂದಲು ಬಿಟ್ಟು ಬರ್ತಾರೆ ಅದನ್ನು ಕಟ್ ಮಾಡಿಬಿಟ್ಟು ತಗೊಂಡು ಹೋಗ್ಬಿಟ್ಟು ಮಾರಾಟ ಮಾಡಿ ಬರುವಂಥದ್ದು ಸೊ ಈ ರೀತಿ ಸ್ಮಾಲ್ ಸ್ಮಾಲ್ ಇನ್ಗ್ರೀಡಿಯೆಂಟ್ಸ್ ಏನಿದೆ ಅದು ಜನರಿಗೆ ಆಪ್ತ ಆಗುವ ಹಾಗೆ ಇಡೀ ಒಬ್ಬ ಗ್ರಾಮಾಂತರ ಪ್ರದೇಶದ ಮನುಷ್ಯ ನಗರ ಪ್ರದೇಶದಲ್ಲಿ ಬಂದು ಎದುರಿಸುವ ಸಮಸ್ಯೆಗಳು ಅಲ್ಲಿ ಯಾವ್ಯಾವ ರೀತಿಯ ಜನ ಇರ್ತಾರೆ ಅನ್ನೋದು ಎಸ್ಟಾಬ್ಲಿಷ್ ಮಾಡ್ತಾ ಹೋಗಿದ್ದು ಆ ಸಂದರ್ಭದ ನಿಮ್ಮ ಹೇಳಬಹುದಾದ ನೆನಪಿಟ್ಟುಕೊಳ್ಬಹುದ ಅನುಭವ ಮೇಯರ್ ಮುತ್ತಮದ್ರು ಹೇಳ್ಬೋದು ಅಥವಾ ಮೇಲ್ಮುತ್ತಣದಲ್ಲಿ ಆನೆಯ ಮೇಲೆ ಕೂರಿಸಿ ರಾಜ್ಕುಮಾರ್ನ ಮೆರವಣಿಗೆ ಮಾಡಲೇಬೇಕು ಅಂತಿದ್ದೆ ಅವಾಗೆಲ್ಲ ಆನೆ ಸಿಗೋದು ಕಷ್ಟ ಆಗಿತ್ತು ಆನೆ ಸಿಗೋದೇ ಇಲ್ಲ ಆನೆ ಯಾರೂ ಕೊಡ್ತಾಯಿಲ್ಲ ಇವಾಗ ಭಾಳ ಪ್ರಾಬ್ಲಮ್ ಆಗಿತ್ತು ಅವಾಗ ಭಾಳ ಗೌರ್ಮೆಂಟಿಗೆ ಬಂದು ಗೌರ್ಮೆಂಟನ್ನೆಲ್ಲ ಯೂಸ್ ಮಾಡಿ ಭಾಳ ಶ್ರಮಪಟ್ಟು ಆನೆಯನ್ನು ತಂದ್ವಿ ನಾವು ಅದೊಂದು ದೊಡ್ಡ ವಿಷಯ ಸೊ ನನಗಂತೂ ರಾಜ್ಕುಮಾರ್ನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಲೇಬೇಕು ಅನ್ನೋ ಆಸೆ ನನಗೆ ಬಹಳ ಇತ್ತು ಮನಸ್ಸಲ್ಲಿ ಅದು ನಾನು ಯಾವ ಏರಿಯಾದಲ್ಲಿ ಇದ್ನೋ ಮೈಸೂರಲ್ಲಿ ಅದೇ ಏರಿಯಾದಲ್ಲಿ ಮೆರವಣಿಗೆ ಶೂಟಿಂಗ್ ಮಾಡಬೇಕು ಅಂತಿದ್ದೆ ಸೊ ಅದೇ ಏರಿಯಾ ಮೈಸೂರು ಇಟಿಕೆಗೂಡು ಇಟಿಕೆಗೂಡಿನಲ್ಲಿ ಇಟಿಕೆಗೂಡು ಇಟಿಕೆಗೂಡಿನಲ್ಲಿ ನಾನು ಇದ್ದಿದ್ದು ಸೊ ಮೊದಲೆಲ್ಲ ನಮ್ಮ ನಮ್ಮ ಚೈಲ್ಡ್ಹುಡ್ ಎಲ್ಲ ಇಟಿಕೆಗೂಡಲ್ಲೇ ಇದ್ದಿದ್ದು ಸೊ ಅದೇ ಇಟಿಕೆಗೂಡಿನಲ್ಲಿ ರಾಜ್ಕುಮಾರ್ನ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಿದ್ವಿ ಅದೊಂದು ವಿಶೇಷವಾದ ವಿಷಯ ಮೇರು ಮತ್ತದಲ್ಲಿ ಎಸ್ ಅದರ ಜೊತೆಗೆ ನನಗಿರುವ ಕುತೂಹಲ ನಿಮಗೆ ಕನ್ನಡದ ಇಬ್ಬರು ಮೇರು ನಟರ ಜೊತೆಗೆ ಆಪ್ತವಾದ ಸಂಬಂಧ ಇತ್ತು ರಾಜ್ಕುಮಾರ್ ಜೊತೆಗಿತ್ತು ವಿಷ್ಣುವರ್ಧನ್ ಜೊತೆಗಿತ್ತು ಅದರ ಜೊತೆಗೆ ತಾವು ನಾನು ಹೇಳಿದಾಗ ಹೆಜ್ಜೆ ಗುರುತುಗಳನ್ನು ನೀಡಿದ ಸಿನಿಮಾಗಳನ್ನು ತಾವು ಕೊಡ್ತಾ ಬಂದವರು ತಮ್ಮ ಅನುಭವದಲ್ಲಿ ರಾಜ್ಕುಮಾರ್ ಜೊತೆಗಿನ ನೀವು ಮರೆಯಲಾಗದ ಯಾವುದಾರೊಂದು ಅನುಭವ ಹೇಳ್ಬೋದು ನನಗೆ ಏನು ಅತ್ಯಂತ ವಿಶ್ವಾಸದಲ್ಲಿದ್ವಿ ನಾವು ನಾನು ನೋಡಿದ್ರೆ ಸಾಕು ಹೋಗಿ ತಮಾಷೆ ಮಾಡೋರು ರಾಜ್ಕುಮಾರ್ ಭಾಳ ಹೊಂದ್ಕೊಂಡು ಹೋಗಿದ್ವಿ ನಾವು ಅತ್ಯಂತ ವಿಶ್ವಾಸಿಗಳಾಗಿದ್ವಿ ನಾವು ಸಿನಿಮಾದಲ್ಲಿ ಬರೀ ಚಲನಚಿತ್ರದಲ್ಲಿ ಪರದೆ ಮೇಲೆ ಮಾತ್ರ ನಾವು ವಿಶ್ವಾಸದಿಂದ ಇರಲಿಲ್ಲ ಎಲ್ಲ ರೀತಿಯಲ್ಲೂ ರಾಜಣ್ಣ ಎಲ್ಲರ ಜೊತೆನೂ ಕೂತ್ಕೊಂಡು ಊಟ ಮಾಡೋರು ಎಲ್ಲರ ಜೊತೆಗೂ ಸಮನಾಗಿರೋರು ದ್ವಾರಕೇಶ್ ನೀವೇನು ಮಾಡ್ತೀರ ಪಾತ್ರ ಹೆಂಗೆ ಮಾಡ್ತೀರ ಪಾತ್ರ ಅನ್ನೋರು ಡೈರೆಕ್ಟ್ ಬಂದು ಹೀಗೆ ಮಾಡಿ ಹ್ಯಾ ಮಾಡಿ ಅಂತೇಳರೆ ಬಿಡ್ರಿ ಬಿಡ್ರಿ ಸ್ವಲ್ಪ ದ್ವಾರಕೀಶ್ ಅವರು ಮಾಡ್ತಾನೆ ನೋಡೋಣ ದ್ವಾರ್ಕಿಶ್ ಮಾಡೋದು ನೋಡಿಕೊಂಡು ಆಮೇಲೆ ಮಾಡ್ತೀರಂತೆ ನೀವು ಅಂತ ಆ ಥರ ನನಗೆ ಪುಷ್ ಒಂಥರ ಪುಷ್ ಕೊಡೋದು ಅಂತಾರಲ್ಲ ಅದನ್ನು ರಾಜಣ್ಣ ಅವರು ಮಾಡಿದ್ರು ಇಲ್ಲಿವರು ಅಷ್ಟೊಂದು ಚಿತ್ರಗಳಲ್ಲಿ ನಾನು ರಾಜ್ಕುಮಾರ್ ಜೊತೆ ಪಾತ್ರ ಮಾಡೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ನನ್ನ ಕಂಡ್ರೆ ಭಾಳ ಪ್ರೀತಿ ಇತ್ತು ಆಮೇಲೆ ಪಾಪ್ಯುಲರ್ ಆಗೋಯ್ತು ಜೋಡಿ ಎಸ್ ಆ ಜೋಡಿ ಕೂಡ ಜನಗಳಿಗೆ ಭಾಳ ಇಷ್ಟವಾಯಿತು ಅಂದರೆ ಯಾಕೆ ಮೊದಲು ರಾಜ್ಕುಮಾರ್ ಸಿನಿಮಾದಲ್ಲಿ ನರಸಿಂಹರಾಜ್ ಆಗಿ ಅನಿವಾರ್ಯ ಅನ್ನೋ ಸ್ಥಿತಿ ಇತ್ತು ನಂತರ ದ್ವಾರ್ಕೇಶ್ ಅನಿವಾರ್ಯ ಅನ್ನೋ ಸ್ಥಿತಿ ನಿರ್ಮಾಣ ಆಯಿತು ಬಟ್ ಇದು ಇದರ ಲೇಟೆಸ್ಟೇಜ್ ನಾವು ನಿರ್ಮಾಪಕರಾದ ಮೇಲೆ ನೀವು ರಾಜ್ಕುಮಾರ್ ಜೊತೆ ಮಾಡುವ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಕಡಿಮೆ ಆಗ್ತಾ ಬಂತು ಕಡಿಮೆ ನಿರ್ಮಾಪಕನಾದೆ ನಾನು ಆಮೇಲೆ ಎಲ್ಲತ್ತಗಿಂತ ಹೆಚ್ಚಿಗೆ ರಾಜ್ಕುಮಾರ್ ಕೂಡ ಬಿಸಿ ರಾಜ್ಕುಮಾರ್ ಡೇಟ್ಗಳು ಸಿಗೋದೇ ಕಷ್ಟವಾಯಿತೆ ಆ ಮೇಯರ್ ಮುತ್ತಣ ಆದ್ಮೇಲೆ ಇನ್ನೂ ಮೇಯರ್ ಮುತ್ತಣ ಹಿಟ್ಟಾಗೋಯ್ತು ನಾನು ಮೇಯರ್ ಮುತ್ತಣ ಇವತ್ತೆಲ್ಲ ಮಾಡಿದ್ದು ಒಂದು ಲಕ್ಷ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನೊಳಗೆ ಆ ಸಿನಿಮಾನ ಮಾಡಿದೆ ಆ ಕಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಲಾಭವನ್ನು ಬಿಫೋರ್ ರಿಲೀಸ್ ಆಫ್ ದಿ ಪಿಕ್ಚರ್ ನೋಡಿದ್ದು ದ್ವಾರಕೀಶ್ ಮೊದಲು ಆ ಸಿನಿಮಾನ ಐವತ್ತು ಸಾವಿರ ರೂಪಾಯಿ ಲಾಭಕ್ಕೆ ಮಾರಿಬಿಟ್ಟೆ ಬಟ್ರೆ ಅದನ್ನೇನಾದರೂ ನಾನೇ ಇಟ್ಕೊಂಡಿದ್ದೀನಿ ಆ ಕಾಲದಲ್ಲಿ ಒಂದು ಹತ್ತು ಲಕ್ಷ ರೂಪಾಯಿ ನಾನು ಆ ಕಾಲದ ಲಕ್ಷ ಆದರೆ ಈಗೇನು ಸರ್ ಈಗ ವ್ಯಾಲ್ಯೂದು ಎಲ್ಲೋ ಮಧ್ಯ ಸ್ವಲ್ಪ ನಮಗೆ ಪಾಸಿಟಿವ್ ತೊಂದರೆ ಬಂದ್ಬಿಡ್ತು ರಶ್ಗಳು ತೋರಿಸೋಕ್ಕಾಗಲಿಲ್ಲ ಅದರಿಂದ ಡಿಸ್ಟ್ರಿಬ್ಯೂಷನ್ಗಳಲ್ಲಿ ಬರಬೇಕಾದ ಹಣ ತೊಂದರೆ ಆಯಿತು ಎಲ್ಲಿ ರಾಜ್ಕುಮಾರ್ ಸಿನಿಮಾ ನಿಂತೋಗುತ್ತೋ ಅನ್ನೋ ಭಯ ಬೇರೆ ಶುರು ಆಗುತ್ತೆ ನನಗೆ ಚಿತ್ರ ಮುಗಿದ್ರೂ ಸಾಕು ಚಿತ್ರ ನಿಲ್ಲ ಯಾವುದೇ ಕಾರಣಕ್ಕೂ ಚಿತ್ರ ನಿಲ್ಲಬಾರದು ಅನ್ನೋದು ನನ್ನ ಮನಸ್ಸಲ್ಲಿತ್ತು ಸೊ ಅದರಿಂದ ಏನು ಮಾಡಿದೆ ಪರವಾಗಿಲ್ಲ ನನಗೆ ಐವತ್ತು ಸಾವಿರ ರೂಪಾಯಿ ಲಾಭ ಬಂದರೂ ಸಾಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಪಿಚ್ಚರ್ನ ಮಾರುಬಿಟ್ಟೆ ಐವತ್ತು ಸಾವಿರ ರೂಪಾಯಿ ಕೇವಲ ಐವತ್ತು ಸಾವಿರ ರೂಪಾಯಿಗೆ ಆ ಕಾಲದಲ್ಲಿ ಲಾಭಕ್ಕೆ ಮಾರದೆ ನಾನು ಆ ಸಿನಿಮಾನ ಅದು ಒಂದು ಹತ್ತು ಹದಿನೈದು ಲಕ್ಷ ಕಲೆಕ್ಟ್ ಮಾಡಿರ್ಬೋದು ಆ ಕಾಲದಲ್ಲಿ ಅತ್ಯಂತ ಯಶಸ್ವಿ ಆಯಿತು ಯಾಕೆ ನೀವು ನೀವು ಟ್ರೈ ಮಾಡಿ ರಾಜ್ಕುಮಾರ್ ಜೊತೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಟ್ರೈ ಮಾಡಿಲ್ಲ ಮಾಡಿದ್ವಿ ಟ್ರೈ ಮಾಡಿದ್ವಿ ಆದರೆ ಚಾನ್ಸಸ್ ಇಲ್ಲವೇ ಅವರು ಭಾಳ ಬ್ಯುಸಿಯಾಗಿದ್ದರೆ ಅವರು ಸಿನಿಮಾಗಳು ಅವರಿಗೆ ಕ್ಯೂನಲ್ಲಿ ಸಿಕ್ಕಾಪಟ್ಟೆ ಸಿನಿಮಾಗಳಿದ್ವು ಆಮೇಲೆ ಕಮಿಟೆಡ್ಮೆಂಟ್ ಇತ್ತು ಅವ್ರಿಗೆ ಇವ್ರಿಗೂ ಮಾಡಬೇಕು ಇವ್ರಿಗ ಮಾಡಬೇಕು ಅಂತಿತ್ತು ಏನು ಮಾಡೋದು ಅವಾಗ ನನಗೆ ಹೆಂಗೆ ಕೊಡೋಕ್ಕೆ ಆದರೆ ನೀವು ಯಶಸ್ವಿ ಸಿನಿಮಾ ಕೊಟ್ಟಿದ್ರೆ ಅದು ರಾಜ್ಕುಮಾರ್ ಸಿನಿಮಾ ಬದುಕಿನಲ್ಲಿ ಒಂದು ತಿರುವು ಕೊಟ್ಟಂತ ಅಂತ ಸಿನಿಮಾ ಮಾಡಿದವ್ರಿಗೆ ಇನ್ನೊಂದು ಅವಕಾಶ ಕೊಡ್ಬೋದಾಗಿತ್ತು ಕೊಡಲಿಲ್ಲ ಆಗ್ಲಿಲ್ಲ ಅಂದರೆ ಆ ಕಾಲದಲ್ಲಿ ನಿಮ್ಮ ಯಶಸ್ಸು ಕೆಲವರ ಮತ್ಸರಕ್ಕೆ ಕಾರಣ ಆಯಿತು ಅಂತ ಅನ್ಸುತ್ತ ನನಗೇನು ಆ ಥರ ಅನ್ನಿಸ್ಲಿಲ್ಲ ಅಂದರೆ ದ್ವಾರಕೀಶ್ ಅಪಾರದಲ್ಲಿ ಇರೋದ್ರಿ ಬಿಡಿ ಅವೆಲ್ಲ ಮತ್ಸರಗಳು ಇದೇ ದ್ವಾರಕೀಶ್ ಬೆಳೆಯುತ್ತಿರುವ ರೀತಿ ನೋಡ್ಬಿಟ್ಟು ಅವ್ರು ಸ್ವಲ್ಪ ಅಣ್ಣ ಏನು ಹಿಂಗೆ ಬೆಳೀತಾ ಇದ್ದಾರೆ ಸ್ವಲ್ಪ ಯಾಕೆಂದ್ರೆ ಸೊಸೈಟಿ ಹ್ಯೂಮನ್ ನೇಚರ್ ಅದೆಲ್ಲ ಇರ್ತವೆ ಅದೇ ಇರ್ಬೋದು ಇರ್ಬೋದು ಇತ್ತೇನೋ ಇರ್ಬೋದಾಗಿತ್ತೇನೋ ಏನಿತ್ತೋ ನನಗೆ ಗೊತ್ತಿಲ್ಲ ನನಗಂತೂ ಕಾಲ್ ಶೀಟ್ ಸಿಕ್ಕಲಿಲ್ಲ ಗೊತ್ತಿದ್ರೆ ಕಾಲ್ ಶೀಟ್ ಐದು ವರ್ಷ ಆದ ಮೇಲೆ ನನಗೆ ಕಾಲ್ ಶೀಟು ಸಿಕ್ತು ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಮಾಡಿದ್ದೆ ಮೇರ್ ಮುತ್ತಣ್ಣ ಅದಾದ ಮೇಲೆ ನಾನು ಮಾಡಿದ್ದೆ ರಾಜ್ಕುಮಾರ್ ಪಿಕ್ಚರು ಎಪ್ಪತ್ತ ಎರಡನೇ ಇಸ್ವಿ ಎಪ್ಪತ್ತ ನಾಲ್ಕನೇ ಇಸ್ವಿ ಐದು ವರ್ಷದ ಮೇಲೆ ನನಗೆ ಮತ್ತೆ ಇನ್ನೊಂದು ಕಾಲ್ ಶೀಟ್ ಸಿಕ್ತು ಭಾಗ್ಯವಂತರು ಅಂತ ಒಂದು ಸಿನಿಮಾ ಮಾಡಿದೆ ಆದರೆ ಇದಕ್ಕಿಂತ ಮೊದಲು ನಾನೊಬ್ಬ ನಿರ್ಮಾಪಕ ಯಾವುದೇ ಕಾರಣಕ್ಕೂ ಸಿನಿಮಾನ ನಿಲ್ಲಿಸಬಾರದು ಅನ್ನೋದು ನನ್ನ ಮನಸ್ಸಿನಲ್ಲಿತ್ತು ಯೋಚನೆ ಮಾಡಿದೆ ನಾನು ನನ್ನ ಯೋಚನೆ ಒಂದು ಸಿನಿಮಾ ಮಾಡಬೇಕು ಒಂದು ಸಿನಿಮಾ ಮಾಡಬೇಕು ಒಂದು ಸಿನಿಮಾ ಮಾಡಬೇಕು ಯಾರನ್ನು ಹಾಕಿ ಮಾಡೋದು ರಾಜ್ಕುಮಾರ್ ಬಿಟ್ಟು ಯಾರನ್ನು ಹಾಕಿದ್ರು ಸಿನಿಮಾ ಓಡ್ತಾ ಇರಲಿಲ್ಲ ಅಕ್ಕ ರಾಜ್ಕುಮಾರೇ ಬೇಕಾಗಿತ್ತು ಕನ್ನಡ ಸಿನಿಮಾಕ್ಕೆ ನಿಮ್ಗೇನಾದ್ರು ಸ್ವಲ್ಪ ದುಡ್ಡು ನೋಡಬೇಕು ನಿಮ್ಗೆ ಒಂದು ಓಪನಿಂಗ್ ಬರಬೇಕು ಅಂದರೆ ರಾಜ್ಕುಮಾರೇ ಬೇಕಾಗಿತ್ತು ಆ ಸಿನಿಮಾದಲ್ಲಿ ಅಂಥ ಸಮಯದಲ್ಲಿ ಯೋಚನೆ ಮಾಡಿದೆ ನಾನು ನಾನೇನು ಸಿನಿಮಾ ತೆಗೆಯೋದು ನಾನೇನು ಸಿನಿಮಾ ತೆಗೆದು ನಾನೇನು ಸಿನಿಮಾ ತೆಗೆದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹೊಳೀತು ನನಗೊಂದು ಸಿನಿಮಾ ಆಪರೇಷನ್ ಲವ್ ಬರ್ಡ್ಸ್ ಅಂತ ಒಂದು ಇಂಗ್ಲೀಷ್ ಸಿನಿಮಾನ ನೋಡಿದೆ ಮದ್ರಾಸ್ ಪೈಲಟ್ ಸಿನಿಮಾದಲ್ಲಿ ಅದರಲ್ಲಿ ಒಂದು ಇನ್ಸ್ಪಿರೇಷನ್ ಶುರು ಆಯಿತು ನನಗೆ ಸುಮಾರು ಮಧ್ಯಾಹ್ನ ಮೂರು ಗಂಟೆ ಮ್ಯಾಟ್ನಿಗೆ ಹೋಗಿ ಆ ಸಿನಿಮಾ ನೋಡಿದ್ದೀನಿ ಮೂರರಿಂದ ನಮ್ಮ ಐದು ಐದು ಗಂಟೆ ತನಕ ಐದುವರೆ ತನಕ ಇಂಗ್ಲೀಷ್ ಸಿನಿಮಾ ಶಾರ್ಟು ಆ ಸಿನಿಮಾನ ನೋಡಿದೆ ಆ ಸಿನಿಮಾ ನೋಡ್ದೇನೆ ಡಿಸೈಡ್ ಮಾಡಿದೆ ಯಾರು ಹೀರೋ ಬೇಡ ನನಗೆ ನಾನೇ ಹೀರೋ ನಾನೇ ಸಿನಿಮಾ ಮಾಡೋದು ಅಂತ ನಂಬುದು ನಂಬಿ ಬಿಟ್ಟರೆ ಆ ತೀರ್ಮಾನ ತಗೊಂಡಿದ್ದು ಒಂದು ನಿಮ್ಮಿಂದ ಸಿನಿಮಾ ಓಡುತ್ತೆ ಅನ್ನುವ ವಿಶ್ವಾಸ ಕಾರಣ ಅಥವಾ ನೀವು ಯಾರು ಕಾಲ್ ಚಿಟ್ ಬಯಸಿರೋದು ಯಾವುದೂ ಸಿಕ್ಕಿಲ್ಲ ಅನಿವಾರ್ಯ ಸ್ಥಿತಿಯಲ್ಲಿ ತೆಗೆದುಕೊಡೋ ತೀರ್ಮಾನ ಅನಿವಾರ್ಯ ಯಾರೂ ಇಲ್ಲ ಯಾರು ಸಿಗ್ತಾ ಇಲ್ಲ ಇಲ್ಲ ರಾಜ್ಕುಮಾರೇ ಬೇಕಾಗಿತ್ತು ನನಗೆ ಬಾಕಿಯವ್ರು ಸಿಗೋರು ಆದ್ರೂ ಓಡಲ್ವೇ ಯಾರನ್ನೂ ಹಾಕಿ ಓಡದಿರೋ ಸಿನಿಮಾ ಮಾಡಬಾರ್ದು ನಾನೇ ಯಾಕೆ ಓಡದಿರೋ ಸಿನಿಮಾ ಮಾಡಬಾರ್ದು ಸೊ ನನಗೊಂದು ಯತ್ನ ಯಶಸ್ಸು ಸಿಗುತ್ತೆ ನಾನೊಂದು ಮಾಡಬಾರ್ದು ಯಾಕೆ ಒಬ್ಬ ಕಮಿಡಿಯನ್ ಶುಡ್ ನಾಟ್ ಬಿಕಮ್ ಎ ಪ್ರೊಡ್ಯೂಸರ್ ಆಕ್ಟರ್ ಹೀರೋ ಅವ್ನು ಯಾಕೆ ಹೀರೋ ಆಗಬಾರ್ದು ನಾನೇ ಹೀರೋ ಆಗ್ತೀನಿ ಅಂತ ಯೋಚನೆ ಮಾಡಿದೆ ಏನು ದೊರಕಿ ಶೀರೋ ಆಗ್ತಾರಂತ ಯಾ ಯಾವ ರೀತಿ ರೆಸ್ಪಾನ್ಸ್ ಮಾಡೋದು ಮಾಡಿದೆ ಅದು ಹೇಳ್ತೀನಿ ಹೇಳ್ತಾ ಬರ್ತೀನಿ ಅದಕ್ಕೆ ಅದಕ್ಕೆ ಸಿನಿಮಾ ಮಾಡೋದು ಅಂತ ಡಿಸೈನ್ ಮಾಡಿದೆ ಅದಕ್ಕೊಂದು ಹೆಸರಿಟ್ಟೆ ಕುಳ್ಳ ಏಜೆಂಟ್ ಝೀರೋ 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 ಇವನಿಗೆ ಪರ್ಸ್ನಾಲಿಟಿ ಇಲ್ಲ ಸೊನ್ನೆ ಅದಕ್ಕೊಂದು ಸೊನ್ನೆ ಇವನಿಗೆ ಬುದ್ಧಿ ಇಲ್ಲ ಸೊನ್ನೆ ಇವನು ಸುಂದರನಾಗಿ ಸುಂದರನಾಗಿಲ್ಲ ಸೊನ್ನೆ ಎಲ್ಲ ಸೊನ್ನೆ 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 ಕುಳ್ಳ ಏಜೆಂಟ್ ಝೀರೋ 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 ಸೊ ರಾಜ್ಕುಮಾರ್ ಇಲ್ಲ ರಾಜ್ಕುಮಾರ್ ಇಲ್ಲದೆ ನಾನು ಪಾತ್ರ ಮಾಡಿದರೆ ಜನ ನೋಡ್ತಾರ ಆ ಸಿನಿಮಾನ ಅದಕ್ಕೊಂದು ಐಡಿಯಾ ಮಾಡಿದೆ ಎದೆ ಮೇಲ್ಗಡೆ ರಾಜ್ಕುಮಾರ್ ಹಾಕ್ಕೊಂಡೆ ಬ್ಯೂಟಿಫುಲ್ ಐಡಿಯಾ ಬ್ಯೂಟಿಫುಲ್ ಹಾ ಬಟ್ರೆ ಏನು ಹೇಳ್ತೀನಿ ಎಲ್ಲ ರಾಘವೇಂದ್ರ ಸ್ವಾಮಿ ಆ ಥಾಟ್ ಬರೆದೇ ಹೋಗಿದ್ರೆ ಆ ಸಿನಿಮಾ ಬೋಣಿನೇ ಆಗ್ತಾ ಇರಲಿಲ್ಲ ಹ್ಞೂ ರಾಜ್ಕುಮಾರ್ ಎದೆ ಮೇಲೆ ಹಾಕ್ಕೊಂಡೆ ಗುರು ನಿನ್ನ ಮೇಲೆ ಭಕ್ತಿ ಕೊಡು ನನಗೆ ಶಕ್ತಿ ಅಂತೀನಿ ಎಲ್ಲೂ ಇಲ್ಲದ ಶಕ್ತಿ ಇವನಿಗೆ ಬರುತ್ತೆ ರಾಜ್ಕುಮಾರ್ ಫುಲ್ ಇವನಿಗೆ ಇನ್ಸ್ಪಿರೇಷನ್ ಆಗ್ತಾರೆ ಎಲ್ಲವನ್ನು ಹೊಡಿತಾನೆ ಯಾವ್ಯಾವ ವಿಲ್ಲನ್ಗಳನ್ನು ರಾಜ್ಕುಮಾರು ಪರದೆ ಮೇಲೆ ಹೊಡೆದಿದ್ರು ಅದೇ ವಿಲ್ಲನ್ಗಳನ್ನು ಕರ್ಕೊಂಬಂದು ಈ ಸಿನಿಮಾದ ಅವ್ರನ್ನೇ ನಾನು ಹೊಡಿಬೇಕು ಬೇರೆಯವ್ರನ್ನ ನಾನು ಹೊಡೆಯೋದಿಲ್ಲ ರಾಜ್ಕುಮಾರ್ ಹೊಡೆದವ್ರನ್ನೇ ನಾನು ಹೊಡಿಬೇಕು ಅನ್ನೋ ಆಸೆ ಪಟ್ಟು ಆ ಉದಯ್ ಕುಮಾರ್ನೇ ಹಾಕಿದೆ ಅವ್ರವ್ರನ್ನೇ ಹಾಕಿದೆ ಅವ್ರವ್ರನ್ನ ಹಾಕಿ ಆ ಸಿನಿಮಾನ ಮಾಡಿದೆ ಕುಳ್ಳ ಏಜೆಂಟ್ ಝೀರೋ 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 ಆ ಸಿನಿಮಾ ನನಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿನ ನಮ್ಮ ಅವರು ಕೊಟ್ಟರು ನಮ್ಮ ರವಿಚಂದರ್ ಅವ್ರ ತಂದೆಯವರು ಅವರೇ ದೊಡ್ಡ ಡಿಸ್ಟ್ರಿಬ್ಯೂಟರ್ ಅವಾಗ ಅವರಿಗೆ ಭಾಳ ಇಷ್ಟ ನಾನು ನಾನು ಅಂದರೆ ವೀರಾಸ್ವಾಮಿಗೆ ಭಾಳ ಇಷ್ಟ ನನ್ನ ಐಡಿಯಾನೇ ಭಾಳ ಇಷ್ಟಪಟ್ಬಿಟ್ರು ಅವರು ನನಗೆ ಕೊಡು ಈ ಸಿನಿಮಾ ಈ ಕುಳ್ಳೆ ನನಗೆ ಬೇಕು ಸಿನಿಮಾ ಅಂತ ಹಠ ಮಾಡಿ ತೊಗೊಂಡವರು ಅದು ಕಾಂಪಿಟೇಷನ್ ಆ ಸಿನಿಮಾಕ್ಕೆ ಬಟ್ರೆ ಪ್ರೀ ವೀಕ್ಷಕರೇ ಏನು ದ್ವಾರ್ಕೀಶ್ ಅವರ ಈ ಕುಳ್ಳ ಸೀರೀಸ್ ಆಫ್ ಸಿನಿಮಾಸ್ ಏನಿದೆ ಒಂದಕ್ಕಿಂತ ನಮಗೆಲ್ಲ ಚಾಕ್ ನಾನು ಅವ್ರ ಹತ್ರ ಮಾತಾಡ್ತಾ ಹೇಳ್ತಾ ಇದ್ದೆ ಈ ಸಿ ಆ ಕಾಲಘಟ್ಟದಲ್ಲಿ ಅವರು ಒಂದು ಪರಂಪರಾಗತವಾದ ಸಿನಿಮಾ ಮೇಕಿಂಗ್ ಏನಿತ್ತು ಅದನ್ನು ಬಿಟ್ಟು ಬೇರೆ ರೀತಿ ನೋಡೋದ ಒಂದು ಚಾಲೆಂಜಿಂಗ್ ಆಗಿತ್ತು ಅಂತ ಆ ಚಾಲೆಂಜನ್ನು ಅವರು ಸ್ವೀಕಾರ ಮಾಡಿದ್ರು ಕಿಶೋರ್ ಕುಮಾರ್ ಅಂತವ್ರು ಕರ್ಕೊಬಂದು ಹಾಡು ಹೇಳಿಸಿದ್ರು ಇಡೀ ಸಿನಿಮಾ ಆ ಫ್ರೆಶ್ನೆಸ್ ಯಾವ ರೀತಿ ಇತ್ತು ಅಂತಂದರೆ ಎಸ್ ಇದು ಸಿನಿಮಾ ಸ್ವಾಮಿ ಅದು ಈ ಕುಳ್ಳ ಏಜೆಂಟ್ರ ಸಾಹಸದ ಬಗ್ಗೆ ಕೂಡ ಮಾತಾಡ್ತೀನಿ ಇನ್ನೊಂದು ವಿರಾಮದ ನಂತರ ವಿರಾಮ ಎಸ್ ಪ್ರವೀಕ್ಷಕರೇ ವಿರಾಮದ ನಂತರ ದ್ವಾರಕೀಶ್ ಅವರ ಜೊತೆಗಿನ ಆಪ್ತ ಸಂವಾದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸರ್ ಈ ಕುಳ್ಳ ಸೀರೀಸ್ ತಾವು ಸ್ಟಾರ್ಟ್ ಮಾಡಿದ್ರಿ ಎಸ್ ಮೊದಲ ಸಿನಿಮಾ ಮಾಡಿದ್ರಿ ಅದಾದಮೇಲೆ ತಮ್ಮ ಇಡೀ ಸಿನಿಮಾ ತ ಪ್ರೊಡ್ಯೂಸರ್ ಆಗಿ ಹಲವಾರು ಎಕ್ಸ್ಪಿರಿಮೆಂಟ್ಗಳನ್ನು ಮಾಡಿದ್ರಿ ಇದನ್ನು ಮಾಡುವ ಸಂದರ್ಭದಲ್ಲಿ ಒಂದು ಫಸ್ಟ್ ತಾವು ಇರೋದ್ರಿ ಆವಾಗ ಯಾವ ರೀತಿ ರಿಯಾಕ್ಷನ್ ಇತ್ತು ನಂತರ ಆ ಸಿನಿಮಾ ದುಡ್ಡು ಮಾಡಿದ ಯಾವ ರೀತಿ ರಿಯಾಕ್ಷನ್ ಇತ್ತು ಇಂಡಸ್ಟ್ರಿಯಿಂದ ಹೊರಗಡೆ ಇಂಡಸ್ಟ್ರಿನಲ್ಲಿ ಕುಳ್ಳ ಅತಿ ಬುದ್ಧಿವಂತ ಕಿಲಾಡಿ ನನ್ನ ಮಗ ರಾಜ್ಕುಮಾರ್ ಇಲ್ಲದೇನೆ ಒಂದು ರಾಜ್ಕುಮಾರ್ ಸಿನಿಮಾನ ಮಾಡ್ದೆ ಅನ್ನೋ ಒಂದು ಹೆಸರು ಚೆನ್ನಾಗಿ ಬಂತು ಇದು ಇಂಡಸ್ಟ್ರಿನಲ್ಲಿ ಮಾತು ರಾಜ್ಕುಮಾರ್ ಇಲ್ದೇ ಒಂದು ಸಿನಿಮಾ ಮಾಡ್ನಾಲೆ ಅಂತ ಅವರು ವೀರಾಸ್ವಾಮಿ ಅವರು ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿನ ನಾನು ಕೊಟ್ಟಿದ್ದು ಫಸ್ಟ್ ವೀಕೆಶ್ ದುಡ್ಡು ಬಂತು ಆ ಸಿನಿಮಾಕ್ಕೆ ಅಂಥ ಕ್ರೌಡ್ ಆ ಸಿನಿಮಾ ಅಂಥ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ಈ ಈ ರಾಜ್ಕುಮಾರ್ ಇಲ್ಲದೆ ಸಿನಿಮಾ ಮಾಡ್ತೀನಿ ಇಷ್ಟು ಜನ ಬರ್ತಾರೆ ಅಂತ ತಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಅವಾಗ ಏನೋ ಒಂದು ಅಟ್ರಾಕ್ಷನ್ ಇಟ್ಟಿದ್ದೀನಿ ಬರಬಹುದು ಅನ್ನೋ ನನ್ನಲ್ಲಿತ್ತು ಆದರೆ ಅದು ಬಂಪರ್ ಆಯಿತು ಇನ್ನೊಂದೇನು ಆ ಪಿಕ್ಚರ್ಗೆ ಅಂದರೆ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಗೂ ಡಬ್ ಬಂತು ಕಾರಣ ಜ್ಯೋತಿ ಲಕ್ಷ್ಮಿ ಹ್ಞೂ ಲಕ್ಷ್ಮಿ ಬೇರೆ ಹಾಕಿದ್ದೆ ಆ ಸಿನಿಮಾದ್ರೆ ನಾನು ಜೋಕ್ ಮಾಡ್ತಾ ಅದೇ ಸಿನಿಮಾ ಅಂತ ಅನಿಸ್ತಾ ನಮಗೆ ಯೌವನ ಬಂದಿದ್ದು ಅಂತ ಗೊತ್ತಾಗಿದೆ ಜ್ಯೋತಿಲಕ್ಷ್ಮಿ ಡ್ಯಾನ್ಸ್ ನೋಡಿ ಅಂತ ಸೊ ನಿಮ್ಮಂಥವ್ನ ಇದ್ದಾರೆ ಅಂತ ನಮಗೆ ಗೊತ್ತಿತ್ತು ಸೊ ನಿಮ್ಮಂಥ ಆಡಿಯನ್ಸ್ ಇದ್ದಾರೆ ನಮಗೆ ಅಂತ ಗೊತ್ತಿತ್ತು ಅದಕ್ಕೋಸ್ಕರ ಜ್ಯೋತಿಲಕ್ಷ್ಮೀ ಹಾಕಿದೆ ಅದು ಅಲ್ಲದೆ ಜ್ಯೋತಿ ಲಕ್ಷ್ಮಿಗೆ ತಮಿಳು ತೆಲುಗಲ್ಲಿ ಒಳ್ಳೆ ಮಾರ್ಕೆಟ್ ಇತ್ತು ಆಮೇಲೆ ಅವಳೆಲ್ಲ ಅವಾಗೆಲ್ಲ ಆ್ಯಕ್ಷನ್ ಸಿನಿಮಾಗಳು ಮಾಡ್ತಾಯಿದ್ರು ತೆಲುಗಲ್ಲೆಲ್ಲ ದೊಡ್ಡ ದೊಡ್ಡ ಆ್ಯಕ್ಷನ್ ಸಿನಿಮಾ ಚಂದ್ರಗಳು ಜ್ಯೋತಿಲಕ್ಷ್ಮಿನ ಹಾಕಿ ಮಾಡೋರು ಸೊ ನಾವು ಯಾಕೆ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಆಮೇಲೆ ಜ್ಯೋತಿಲಕ್ಷ್ಮಿ ಒಳ್ಳೆ ಹೈಟ್ ಇದ್ದಾಳೆ ಒಬ್ಬ ಹೈಟು ಒಬ್ಬ ಕುಳ್ಳ ಸೊ ಆ ಕುಳ್ಳ ಏಜೆಂಟ್ ಅನ್ನೋದಕ್ಕೆ ಹೆಸರಿಗೆ ತಕ್ಕವಾಗುತ್ತೆ ಅದಕ್ಕೆ ಪಾಪ್ಯುಲರ್ ಹಾಡ್ ಇತ್ತಲ್ಲ ಇದು ಇದು ಹಾಡು ಯಾವ್ದು ಹೇಳೋದು ಯಾವ ಹಾಡು ಅವಳ ಜ್ಯೋತಿಲಕ್ಷ್ಮಿ ಮೇಲೆ ಒಂದು ಬಂದ ಹಾಡಿತ್ತು ಈ ಮೂರ್ನಾಲ್ಕು ಹಾಡುಗಳು ಮಾಡಿದೆ ಅವನ ಬಂದ್ಬಾ ಚಿಂಗಾಪುರಿಂದ ಬಂದೆ ರ ಹೊತ್ತು ತಂದೆ ಅಂದಾನೆ ನೋಡಿಲ್ಲಿ ಬಾ 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 ಓ ಬಂದರೆ ನಿನ್ನ ತರಿದೇ ನಿ ಗುಡ್ ಗುಡುಗು ಗುಡುಗುಡು ಗುಡುಗುಡು ಅಂತ ಓಡ್ತೀಯಾ ಏನಲ್ನಲ್ಲಿ ನಿಧನಲ್ಲಿ ನಡ್ತೀಯ ಡನ್ನೆ 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 ತಲ್ಲೆ ತಲ್ತೀಯ ಓಲಿ ನಗ್ತೀಯ ತ ನಾನು ಜ್ಯೋತಿ ಲಕ್ಷ್ಮಿ ಕ್ಲೈಮ್ಯಾಕ್ಸಲ್ಲಿ ಮಾಡೋ ಹಾಡು ಆಮೇಲೆ ಅದಕ್ಕೆಲ್ಲ ಮಸಾಲೆಗಳು ಬೇಕಾಗಿ ಯಾಕೆಂದರೆ ಹೀರೋ ಇಲ್ಲದೇ ಇರೋ ಸಿನಿಮಾ ಮಾಡ್ತಾಯಿದ್ದೀನಿ ನಾನೇ ಹೀರೋ ಆಗಿರೋದ್ರಿಂದ ಅದಕ್ಕೆ ಬೇಕಾದ ಮಸಾಲೆಗಳು ಹಾಕ್ಬೇಕು ಅದಕ್ಕೋಸ್ಕರ ಯತ್ನ ಯತ್ನ ಮಾಡಿದ್ವಿ ಮುಂಬೈಗೆ ಹೋದ್ವಿ ಕಿಶೋರ್ ಕುಮಾರ್ ಬಂದ್ವಿ ಕಿಶೋರ್ ಕುಮಾರ್ ಕೈಲಿ ಹಾಡು ಹೇಳ್ತಿದ್ವಿ ಆವಾಗೆಲ್ಲ ಹಾಡು ಆಟ ಆಡು ಅಂತ ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಹಾಡು ಆಗ್ತಾಯಿತ್ತು ಆ ಕಾಲದಲ್ಲಿ ನಾನು ಕಿಶೋರ್ ಕುಮಾರ್ಗೆ ಮಾತ್ರವೇ ಏಳು ಸಾವಿರ ರೂಪಾಯಿ ಕೊಟ್ಟೆ ಒಂದು ಸಾವಿರ ರೂಪಾಯಿಗೆ ಆಗ್ತಾ ಇದ್ದ ಹಾಡಿಗೆ ಏಳು ಸಾವಿರ ಏಳು ಸಾವಿರ ರೂಪಾಯಿ ಬರೀ ಕಿಶೋರ್ ಕುಮಾರ್ ಕೊಟ್ಟೆ ಇದಲ್ಲದೆ ಆರ್ಕೆಸ್ಟ್ರಾ ಕೊಟ್ಟೆ ಮುಂಬಾಗೆ ನಾವು ಹೋಗಿದ್ದು ಬಂದಿದ್ದು ಖರ್ಚು ಎಲ್ಲವೂ ಸೇರಿದರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಆಗಿತ್ತು ನನಗೆ ಇಟ್ ವಾಸ್ ಸೋ ಕಾಸ್ಟ್ಲಿ ಬಟ್ ಹಠ ಮಾಡಿದೆ ನಾನು ಖಂಡಿತವಾಗಲೂ ಕಿಶೋರ್ ಕುಮಾರ್ ಕೈಲೇ ಹಾಡು ಹೇಳಿಸಬೇಕು ಅಂತ ನಾವು ರಾಜನ್ ನಾಗೇಂದ್ರ ಅವನ್ನೆಲ್ಲ ಕರ್ಕೊಂಡು ರೈಲಲ್ಲಿ ನಾವೆಲ್ಲ ರೈಲಲ್ಲಿ ಹೋದ್ವಿ ರೈಲಲ್ಲಿ ಹೋಗಿ ಮದ್ರಾಸ್ಗೆ ಇದು ಬೊಂಬೈಗೆ ಬೊಂಬೈನಲ್ಲಿ ಮೆಹಬೂಬ್ ಸ್ಟುಡಿಯೋಸ್ನಲ್ಲಿ ಆ ಸಾಂಗನ್ನು ರೆಕಾರ್ಡ್ ಮಾಡಿದ್ವಿ ದಟ್ ವಾಸ್ ಕುಳ್ಳ ಏಜೆಂಟ್ ಝೀರೋ ಜೀರೋ ಎಲ್ಲೋ ಒಂದು ಕಡೆ ಆ ಸಿನಿಮಾ ಗೆಲ್ಲಲೇಬೇಕು ಆ ಸಿನಿಮಾಕ್ಕೆ ಜನ ಬರಲೇಬೇಕು ಅನ್ನೋದನ್ನು ಬುದ್ಧಿ ಉಪಯೋಗಿಸಿ ಮಸಾಲೆಗಳನ್ನೆಲ್ಲ ಹಾಕಿದ್ವಿ ಸೊ ಅದರಂತೆ ಜನ ರಿಸೀವ್ ಮಾಡಿದ್ರು ಅದನ್ನು ಒಳ್ಳೆ ರೆವ್ಯೂಸ್ ಬಂತು ಆ ಸಿನಿಮಾ ಮೇಲೆ ಎಲ್ಲರಿಗೂ ಒಟ್ಟಲ್ಲಿ ಕಿಲಾಡಿ ತನದಿಂದ ದ್ವಾರ್ಕೇಶ್ ಸಿನಿಮಾ ಮಾಡಿದ ಅಂತ ಅಂತಿಲ್ಲ ರಾಜ್ ರಾಜ್ಕುಮಾರ್ ಕೂಡ ನನ್ನನ್ನು ನೋಡಿದಾಗೆಲ್ಲ ಕಿಲಾಡಿ ಕಿಲಾಡಿ ಅನ್ನೋರು ನನ್ನ ಭಾರಿ ಕಿಲಾಡಿ ತನದಲ್ಲಿ ಸಿನಿಮಾ ನಾನು ಕುಳ್ಳ ನಾನಾಗಿದ್ರಿ ಏನಾಯ್ತಿ ಅಂತ ಒಂದು ತಮಾಷೆ ಮಾಡಿ ಹಾಡು ಹೇಳೋರು ರಾಜಣ್ಣ ಅವರು ಸೊ ಎಲ್ಲರೂ ಸ್ಪೋರ್ಟಿವ್ ಆಗಿ ತಗೊಂಡ್ರು ಜನನೂ ಕೂಡ ಎಲ್ಲೋ ಒಂದು ಒಬ್ಬ ಹುಟ್ಟಿಕೊಂಡ ಎ ಬ್ರೈನಿ ಫೆಲೋ ಹ್ಯಾಸ್ ಕಮ್ ಇನ್ ಸಿನಿಮಾ ಏನೋ ಮಾಡ್ತಾನೆ ಇವನು ಸಾಧಾರಣವಾದವನಲ್ಲ ಅಂತ ಎಲ್ಲರಿಗೂ ಒಂದು ಥರದಲ್ಲಿ ಹುಮ್ಮಸ್ಸಿತ್ತು ಅದಾದ್ಮೇಲೆ ಸಿಂಗಾಪುರದಲ್ಲಿ ಅದಾದ ಮೇಲೆ ಕೌಬಾಯ್ ಕುಳ್ಳ ಅಂತ ಕೌಬಾಯ್ ಕುಳ್ಳ ಅದೊಂದು ವೆಸ್ಟರ್ನೈಸ್ ಸಿನಿಮಾ ಅದನ್ನು ಬಹಳ ಖರ್ಚು ಮಾಡಿ ತೆಗೆದ್ವಿ ಬಹಳ ಇನ್ಸ್ಪೈರ್ಡ್ ಫಿಲಮ್ ಈ ಕುಳ್ಳ ಏಜೆಂಟ್ ಮೇಲೆ ಸಕ್ಸಸ್ ಆಗಿತ್ತಲ್ಲ ನಮಗೆ ಸೊ ಅದರಿಂದ ಫಸ್ಟ್ ವೆಸ್ಟರ್ನೈಸ್ ಸಿನಿಮಾ ಇನ್ ಕನ್ನಡ ಇವತ್ತಿನವರೆಗೂ ಕೌಬಾಯ್ ಸಿನಿಮಾ ಯಾರೂ ಮಾಡಿಲ್ಲ ರಾಜ್ಕುಮಾರ್ ಒಂದು ಸಿನಿಮಾ ಮಾಡಿದ್ರು ಪ್ರತಿಧ್ವನಿ ಅಂತ ಆ ಪ್ರತಿಧ್ವನಿ ಬಿಟ್ರೆ ಕೌಬಾಯ್ ಸಿನಿಮಾನ ಯಾರು ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಮಾಡಿಲ್ಲ ನನ್ಗೆ ಈಗ್ಲೂ ಆಸೆ ಇದೆ ಒಂದು ಕೌಬಾಯ್ ಸಿನಿಮಾ ಯಾಕೆ ಮಾಡಬಾರ್ದು ಮಾಡಬೇಕು ನೀವು ಬಹಳ ಆಸೆ ಇದೆ ನನಗೆ ಸರಿಯಾದ ಹೀರೋ ಸಿಗಬೇಕು ಹೀರೋ ಒಪ್ಕೋಬೇಕು ಇಷ್ಟವಾಗಬೇಕು ಆಗ್ಬೇಕು ಮಾಡಬೇಕು ಬಟ್ ಹೌ ಫಾರ್ ಜನ ಇಷ್ಟಪಡ್ತಾರಪ್ಪ ಅದನ್ನೊಂದು ನನಗೆ ಬಲು ಆಸೆ ಆಗಿತ್ತು ಕೌಬಾಯಿ ಸಿನಿಮಾನ ಕುದುರೆಗಳು ಇಟ್ಕೊಂಡು ಮದ್ರಾಸಿಂದ ಕುದುರೆಗಳನ್ನು ಬೆಂಗಳೂರಿಗೆ ತರಿಸಿ ರಾಮನಗರದಲ್ಲಿ ಹೋಗಿ ಶೂಟಿಂಗ್ ಶುರು ಮಾಡಿದ್ವಿ ಅಲ್ಲಿ ಶೂಟಿಂಗನ್ನು ಮಾಡಿದ್ವಿ ಕೌಬಾಯಿ ಕುಳ್ಳ ಅಂತ ಸಿನಿಮಾ ಮಾಡಿದೆ ಕೌಬಾಯಿ ಕುಳ್ಳ ಆದ ಮೇಲೆ ಆಗಲಿ ನಾಲ್ಕೈದು ವರ್ಷ ಆಗಿತ್ತು ರಾಜ್ಕುಮಾರ್ ಸಿನಿಮಾ ಮಾಡಿ ಭಾಗ್ಯವಂತರು ಅಂತ ಒಂದು ಸಿನಿಮಾನ ಮಾಡಿದ್ವಿ ಅದೇ ನೈನ್ಟೀನ್ ಸೆವೆಂಟಿ ಫೋರ್ ಬಂಗಾರದ ಹೌದು 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 ಬಂಗಾರದ ಮನುಷ್ಯನ ಜೊತೆಲೇ ಇತ್ತು ಎಸ್ ಅದ್ರಲ್ಲೂ ಕೂಡ ನಿಮ್ಮ ಪಾತ್ರ ಬಹಳ ಅಪ್ಪನ ಮದುವೆ ಮಾಡಿಸಿ ಮದುವೆ ಮಾಡಿಸಿ ಅಂತೇಳಿ ಗಲಾಟೆ ಮಾಡೋದು ನಂತರ ಆತ್ಮಹತ್ಯೆ ಮಾಡ್ತೇನೆ ಅಂತ ಹೋಗ್ಬಿಟ್ಟು ನೀರಿಗೆ ಕೂಡ ತಣ್ಣಗಿದೆ ಅಂತ ಬಿಡೋದು ಅಂತ ಅಂತ ಬಹಳ ಅದ್ಭುತವಾದಿತ್ತು ಸೊ ಈ ಸಿಂಗಾಪುರದಲ್ಲಿ ರಾಜಕುಲ ಮಾಡಿದ್ಯಾ ಅವಾಗತ್ತವು ಭಾಗ್ಯವಂತರು ಸಿನಿಮಾ ಆದ ಮೇಲೆ ಇನ್ನೊಂದು ಸಿನಿಮಾ ಮಾಡಿದ್ವಿ ಕಿಟ್ಟು ಪುಟ್ಟು ಅಂತ ಒಂದು ಸಿನಿಮಾ ಕಿಟ್ಟು ಪುಟ್ಟು ವಿಷ್ಣು ವಿಷ್ಣುವರ್ಧನ್ ವಿಷ್ಣುವರ್ಧನ್ ನನಗೆ ಆಪ್ತನಾದವನು ಅಂತ ನಿಮಗೆಲ್ಲ ಗೊತ್ತೇ ಇದೆ ಭಾಳ ವಿಷ್ಣು ಮತ್ತು ನಿಮ್ಮ ರಿಲೇಷನ್ ಪ್ರಾರಂಭ ಅದು ಅದ್ರ ಬಗ್ಗೆಯೂ ನಾನು ಮಾತಾಡಬೇಕು ಈ ಗ್ಯಾಪ್ ಇತ್ತು ನೀವೇ ಹೀರೋ ಆಗಿ ಸಕ್ಸಸ್ ಆದ್ರಿ ಎಲ್ಲ ಆದ್ರಿ ಎಸ್ ಪರ್ಯಾಯವಾಗಿ ಒಂದು ಸಿನಿಮಾ ಮಾಡ್ಬೋದು ಟಾಪ್ ಆ್ಯಕ್ಟ್ರಸ್ ಇಲ್ಲದೆ ಅನ್ನೋದನ್ನು ತಾವು ಪ್ರೂವ್ ಮಾಡಿದ್ರಿ ವಿಷ್ಣು ಜೊತೆಗೆ ನಿಮ್ಮ ಕಾಂಬಿನೇಷನ್ ಆದಿದ್ದು ಆಗಿದ್ದೆ ಯಾವಾಗ ವಿಷ್ಣುವರ್ಧನ್ನ ನಾನು ಮೊದಲು ನೋಡಿದ್ದು ವಂಶವೃಕ್ಷ ಮಗು ಕದನ ಅವರು ನನಗೆ ಕುಳವು ಹೊಸ ಇರೋನ ಸೆಲೆಕ್ಟ್ ಮಾಡಿದ್ದೀವಿ ನಾಗರಾವ್ ಸಿನಿಮಾಗೆ ವಂಶವೃಕ್ಷ ಸಿನಿಮಾ ನೋಡ್ಕೊಂಬ ಅದರಲ್ಲೇ ಪಾರ್ಟ್ ಮಾಡಿ ನಾನೇ ಅಂತ ಹೇಳಿದ್ರು ಸ್ಟೇಟ್ಸ್ ಥಿಯೇಟ್ರಲ್ಲಿ ವಂಶವೃಕ್ಷ ಶುರು ಆಗಿತ್ತು ಸೊ ಅಲ್ಲಿ ಹೋಗಿ ನಾ ಆ ಸಿನಿಮಾ ನೋಡಿದೆ ನನಗೆ ಭಾಳ ಇಷ್ಟ ಆಯಿತು ಅಷ್ಟೊತ್ತಿಗಾಗಲೇ ವಿಷ್ಣುವರ್ಧನ್ ನಾಗರಾವ್ಗೆ ಸೆಲೆಕ್ಟ್ ಮಾಡಿದರು ವಿಷ್ಣುವರ್ಧನ್ ಕೂಡ ವಂಶವೃಕ್ಷ ಆದಮೇಲೆ ಎಲ್ಲೋ ಸತಿ ಏರ್ಲೈನ್ಸ್ ಹೋಟ್ಲಲ್ಲಿ ನನ್ನ ಭೇಟಿ ಮಾಡ್ದೆ ಅಂಕಲ್ ಅಂಕಲ್ ಅಂತ ಕರೆಯೋವ ನನ್ನ ಅಂಕಲ್ ನನಗೊಂದು ಚಾನ್ಸ್ ಕೊಡಿ ಸಿನಿಮಾದಲ್ಲಿ ಅಂತಂದ ಖಂಡಿತ ಕೊಡ್ತೀನಿ ಕಣಯ್ಯ ಯು ಆರ್ ಗುಡ್ ಇನ್ ದಿ ಸಿನಿಮಾ ಬರ್ತಾ ಅಲ್ಲ ಪುಟ್ಟಣ ಪಿಚ್ಚರ್ ಮಾಡ್ತಾ ಇದೆಯಲ್ಲ ಬರಲಿ ನೋಡೋಣ ಬಿಡು ಒಳ್ಳೇದಾಗಲಿ ನಿನಗೆ ಅಂತ ತಮಾಷೆ ಮಾಡಿದೆ ನಾನು ಸೊ ಹಂಗಿತ್ತು ನಾಗರಾವು ಸಿನಿಮಾನ ಮದ್ರಾಸ್ನಲ್ಲಿ ನೋಡಿದೆ ನಿಜವಾಗ್ಲೂ ನನಗೆ ಭಾಳ ಇಷ್ಟವಾದ ಪುಟ್ಟಣ ಪಕ್ಕದಲ್ಲಿ ಕೂತಿದ್ದರು ಹ್ಞೂ ಈ ಕಡೆ ವೀರಾಸ್ವಾಮಿ ಈ ಕಡೆ ಪುಟ್ಟಣ್ಣ ಮಧ್ಯಾಹ್ನ ಕೂತ್ಕೊಂಡು ಮದ್ರಾಸ್ ಸಫೈರ್ ಥಿಯೇಟ್ರಲ್ಲಿ ಆ ಸಿನಿಮಾ ನೋಡಿದೆ ಪುಟ್ಟಣ್ಣ ಹೊಡೆದಂಗೆ ಒಳ್ಳೆ ಹೀರೋ ಕೊಟ್ಟಿಕೊಣಯ್ಯ ನೀನು ದ್ವಾರಕೀಶ್ ಚಿತ್ರಕ್ಕೆ ಒಬ್ಬ ಹೀರೋ ಬೇಕಾಗಿದ್ದ ಎಷ್ಟು ಸಿನಿಮಾ ಅಂತ ಕುಳ್ಳ ಸಿನಿಮಾ ಮಾಡ್ತೀರಾ ಅಥವಾ ಎಷ್ಟು ಸಿನಿಮಾ ಅಂತ ದ್ವಾರಕೀಶ್ ಜನ ನೋಡ್ತಾರೆ ಅಥವಾ ಎಷ್ಟು ಸಿನಿಮಾದಲ್ಲಿ ರಾಜ್ಕುಮಾರ್ ಎದೆ ಮೇಲೆ ಫೋಟೋ ಹಾಕೋಬಹುದು ಎಲ್ಲವೂ ಮಾಡೋಕೆ ಸಾಧ್ಯ ಇಲ್ಲ ಎಲ್ಲೋ ಲಿಮಿಟೇಷನ್ ಇದೆ ದ್ವಾರಕೀಶ್ಗೆ ದ್ವಾರಕೀಶ್ ಗಾಟ್ ಎ ಫ್ರೇಮ್ ಆ ಫ್ರೇಮಿಂದ ಹೊರಗಡೆ ಬರೋಕೆ ಸಾಧ್ಯವಿಲ್ಲ ನನಗಿಂತ ಲಿಮಿಟೇಷನ್ ಇದೆ ನನಗೆ ನನಗೆಲ್ಲೋ ಒಬ್ಬ ಹೀರೋ ಬೇಕಾಗಿತ್ತು ನನಗೆ ಸಿನಿಮಾ ಮಾಡೋಕ್ಕೆ ಒಬ್ಬ ಹೀರೋ ಬೇಕಾಗಿತ್ತು ಯಾಕೆಂದರೆ ಬಾಕಿ ಸಿನಿಮಾಗಳ ಡೇಟ್ಗಳು ಬಾಕಿ ಅವ್ರದ್ದು ಸಿಗೋದು ಕಷ್ಟವಾಗಿತ್ತು ನನಗೆ ಸೊ ಎಲ್ಲೋ ವಿಷ್ಣುವರ್ಧನ್ ನೋಡಿದ ತಕ್ಷಣ ಭಾಳ ನನಗೆ ಇಷ್ಟವಾದ ಇವನ್ನ ಇಟ್ಕೊಂಡು ಸಿನಿಮಾಗಳನ್ನು ಮಾಡಬಹುದು ಅನ್ನೋದು ನನಗೆ ಡಿಸೈಡ್ ಆಯಿತು ಅದರಿಂದ ಹುಟ್ಟಿದ ಇನ್ಸ್ಪಿರೇಷನ್ನೇ ಕಳ್ಳ ಕುಳ್ಳ ಅದು ಬಿಗ್ ಸಕ್ಸೆಸ್ ಫಸ್ಟ್ ಕ್ಲಾಸ್ ಅದನ್ನು ಸಿ ವಿ ಎಲ್ ಶಾಸ್ತ್ರಿ ಆ ಶಾಸ್ತ್ರಿಗಳಿಗೆ ಆ ಸಿನಿಮಾನ ಮಾಡಿಕೊಟ್ಟೆ ನಾನು ಅವರು ಮಾಡಿಕೊಡು ಅಂತ ಹೇಳಿದ್ರು ಎಲ್ಲೋ ನನಗೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಆ್ಯಕ್ಷನ್ ಹೀರೋ ಬಂದಿದ್ದಾನೆ ಒಬ್ಬ ಅನ್ನೋ ನಂಬಿಕೆ ನನಗೆ ಆ ವಿಷ್ಣುವರ್ಧನ್ ಮೇಲೆ ಇತ್ತು ಆ ವಿಷ್ಣುವರ್ಧನ್ ಕೂಡ ಅದರ ಮೇಲೆ ನಿಮಗೆ ಬರೀ ವೃತ್ತಿಪರ ರಿಲೇಷನ್ ಅದು ಮೀರಿದ ಸಂಬಂಧ ನಿಮ್ಮ ನಡುವೆ ಇತ್ತು ಅಂತ ನಾನು ನಂಬಿದ್ದೀನಿ ಯಾಕಂದರೆ ಕೇವಲ ಒಬ್ಬ ನಟ ನಿರ್ಮಾಪಕರ ನಡುವಿನ ಅಥವಾ ನಟ ನಿರ್ದೇಶಕನ ನಡುವಿನ ಸಂಬಂಧ ಆಗಿರಲಿಲ್ಲ ಅದಕ್ಕೆ ಮೀರಿ ವೈಯಕ್ತಿಕವಾದ ಒಂದು ಆತ್ಮೀಯತೆ ಒಂದು ಆಪ್ತತೆ ಕಷ್ಟ ಸುಖವನ್ನು ಹಂಚಿಕೊಳ್ಳುವ ರೀತಿ ಆ ಸಂಬಂಧ ಡೆವಲಪ್ ಆಗಿತ್ತು ಅದು ಅದಾದ ರೀತಿ ಹೇಗೆ ಹತ್ತಿರ ಆಯಿತು ಅಷ್ಟೆ ಎಲ್ಲೋ ಅವನಿಗೆ ಕಳ್ಳ ಕೊಳ್ಳ ಮಾಡಿದಾಗ ಅದು ಆರ್ಕೇಶ್ ಒಬ್ಬ ಅದು ದೊಡ್ಡ ನಿರ್ಮಾಪಕ ಅಂತ ಅವನಿಗನಿಸಿತ್ತು ಸೊ ಅವನಿಗೂ ಕೂಡ ಒಳ್ಳೆಯ ನಿರ್ಮಾಪಕ ಬೇಕಾಗಿತ್ತು ನನಗೂ ಕೂಡ ಒಳ್ಳೆ ನಟ ಬೇಕಾಗಿತ್ತು ಎರಡು ಬೆಸ್ಗೆ ಆದವು ವಿ ಹ್ಯಾಡ್ ಬೋತ್ ಆಫ್ ಅಸ್ ಈಗರ್ ನನಗೆ ಐ ವಾಸ್ ಈಗರ್ ಟು ಹ್ಯಾವ್ ಎ ಹೀರೋ ಇನ್ ಮೈ ಕಂಪನಿ ವಿಷ್ಣು ವಾಂಟೆಡ್ ಎ ಗುಡ್ ಕನ್ಸರ್ನ್ ಫಾರ್ ಹೀಸ್ ಲೈಫ್ ಸೊ ಅವನಿಗೂ ಬೇಕಾಗಿತ್ತು ನನಗೂ ಬೇಕಾಗಿತ್ತು ಇಬ್ಬರೂ ಸೇರಿದ್ವಿ ಅವನು ಅಂಕಲ್ ಅಂಕಲ್ ಅಂತ ಇದ್ದನು ಆಮೇಲೆ ದ್ವಾರಕಿಗೆ ಹೋಗೋಬಾರು ಅಂತಂದ ಅಲ್ಲಿವರೆಗೂ ನಮ್ಮ ವಿಶ್ವಾಸ ಬೆಳೆಯಿತು ನಾನು ಕೂಡ ವಿಷ್ಣುವರ್ಧನ್ ಅವರೇ ವಿಶ್ವಾಸದ ಹಿಂದೆ ಒಳಗಡೆ ಹುಳಿ ಹಿಂಡುವ ಯತ್ನಗಳು ಕೂಡ ನಡೀತು 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 ಬಂತು ಅದು ಯಾಕೆ ಬಂತು ಯಾಕೆ ಹಾಗು ಯಾಕೆ ನಾವು ಒಬ್ರಿಗೊಬ್ರು ಆ ಥರ ಆದ್ವಿ ಅಂದರೆ ಅದಕ್ಕೆ ಕಾರಣಗಳೇ ಇಲ್ಲ ಬಟ್ರೆ ಈಗಿನ ಹಲವು ಗಂಟೆಗಳೇನಿಲ್ಲ ಈಗ ಹೊಗ್ಗಳು ನನ್ನ ಬಿಟ್ಟು ಅವ್ನು ಸಿನಿಮಾ ಮಾಡಬಾರ್ದು ಅಂತ ಅವ್ನಿಗೆ ಅವ್ನು ಬಿಟ್ಟು ಸಿನಿಮಾ ಮಾಡಬಾರ್ದು ಒಂದು ನಮಗೆ ಈ ಥರ ಒಂದು ವ್ಯತ್ಯಾಸ ಒಂದು ತಮಾಷೆಗೆ ಒಂದು ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂತಂದರೆ ಒಂದು ಸಿನಿಮಾದಲ್ಲಿ ಅವ್ನು ಕಾಲ್ ಚೀಟು ಓಕೆ ಮಾಡ್ಕೊಂಡಿದ್ದೆ ನಾನು ಈ ಥರ ಒಂದು ಸಿನಿಮಾ ಮಾಡ್ತೀನಿ ಮರಿ ಡೇಟ್ ಹೇಳಬೇಕು ಅಂತ ಸಿನಿಮಾನು ತೋರಿಸಿದ್ದೆ ಅವನಿಗೆ ಕಾದಲಿಕ್ಕ ನೇರ ಅಂತ ಒಂದು ಸಿನಿಮಾ ಆ ಕಾದಲಿಕ್ಕ ನೇರ ಸಿನಿಮಾನ ತೋರಿಸಿದ್ದೆ ಸೊ ಡೇಟ್ ಕಡೆದ ಓಕೆ ಆಗಿತ್ತು ಎಲ್ಲವೂ ಪರ್ಫೆಕ್ಟ್ ಆಗಿತ್ತು ಆದರೆ ಇದಕ್ಕಿಂತ ಒಂದಿನ ಫೋನ್ ಮಾಡಿ ನನಗೆ ಮಾಡೋಕ್ಕಾಗಲ್ಲ ಅಂತಂದ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು ದ್ವಾರ್ಕಿಶ್ ಆ ಬಿಟ್ಬಿಡಿ ಪಿಚ್ಚರ್ಲಿ ವಿಷ್ಣುವರ್ಧನ್ ಬಿಟ್ಬಿಡು ಅವನು ಅಮೇರಿಕಾಗ ಹೋಗಬೇಕು ಶ್ರೀಧರ್ ಅನ್ನೋರು ಒಂದು ಅಮೇರಿಕಾದಲ್ಲಿ ಸಿನಿಮಾ ತೆಗೀತಾ ಇದ್ದಾರೆ ನನಗೆ ನಾನು ಇಷ್ಟೆಲ್ಲ ಓಕೆ ಮಾಡಿದ್ದೀನಿ ಇವನು ನನಗೆ ಡೇಟ್ ಇಲ್ಲ ಅಂತ ಇದ್ದಾನಲ್ಲ ಈಗ ಅನ್ನೋ ಅಹಂ ನಮಗೆ ಬೇಸರ ಬೇಸರ ಬೇಸರಕ್ಕಿಂತ ಇಲ್ಲ ಅಂದ್ಬಿಟ್ನಲ್ಲ ಅನ್ನೋ ಕೋಪ ಅವಾಗೆಲ್ಲ ವಯಸ್ಸಲ್ವೇ ಅವಾಗೆಲ್ಲ ಈಗಿನ ತರ ವಯಸ್ಸು ಈಗಿನ ಥರ ಆಗಿದ್ರೆ ಮೆತ್ಗಿರೋ ಅವಾಗೆಲ್ಲ ಬಿಸಿ ರಕ್ತ ಆಯತ್ತೆ ಏರಿಕೆ ಶಂಕರ್ನಾಗ ಹಾಕಿ ಆ ಸಿನಿಮಾನ ಮಾಡಿದ್ವಿ ಅದೇ ಪ್ರೀತಿ ಮಾಡು ತಮಾಷೆ ಪ್ರೀತಿ ಮಾಡ ತಮಾಷೆ ಈ ಥರ ಸೊ ಮಿಸ್ ಆಗೋಯ್ತು ಸೊ ಆಮೇಲೆ ಅವನು ನನ್ನ ಕೈಗೆ ಸಿಕ್ಕಲಿಲ್ಲ ಅವನು ಬೇರೆ ಸಿನಿಮಾಗಳು ಮಾತ್ರ ಪಾತ್ರ ಮಾಡಿ ಈ ನಡುವೆ ಇನ್ನೊಂದು ಏನು ಅಂತಂದ್ರೆ ನೀವು ವಿಷ್ಣುವರ್ಧನ್ ನೀವು ಬೆಳೆಸ್ರಿ ಎಲ್ಲ ಮಾಡಿದ್ರಿ ನೀವು ಈ ಪರ್ಯಾಯವಾಗಿ ನೀವೇನೋ ಮಾಡ್ತೀರಿ ಅನ್ನುವ ಮಾತುಗಳು ಅಪಪ್ರಚಾರಗಳು ಕೂಡ ನಡೀತು ಯಾರ ರಾಜ್ಕುಮಾರ್ ಇವರು ಪರ್ಯಾಯವಾಗಿ ದ್ವಾಕೇಶ್ ಮಾಡ್ತಾರೆ ಅದು ನಾನು ಖಂಡಿತವಾಗ್ಲೂ ಅವೆಲ್ಲ ಒಪ್ಪಲ್ಲ ನನಗೆ ಹೀರೋ ಇರಲಿಲ್ಲ ಅಲ್ಲ ಬಟ್ ಅಪಪ್ರಚಾರ ನಡೀತು ಅದು ಅಂತ ಅನ್ಅಂದು ಅನ್ನಿಸಿತು ಅವರುಗಳಿಗೆ ಅನ್ನಿಸಿತು ಅಷ್ಟೇ ಹೊರತು ಅದು ಅದೇ ನೀವು ನೀವೇ ಹೇಳ್ತಾ ಇದ್ದೀರ ಅಪಪ್ರಚಾರ ಅಂತ ಅದರಿಂದ ಅದನ್ನ ಅಪಪ್ರಚಾರವಾಯ್ತು ಅಷ್ಟೇ ಹೊರತು ನನಗೊಬ್ಬ ಹೀರೋ ಬೇಕಲ್ಲ ಸರ್ ಐ ವಾಂಟ್ ಎ ಹೀರೋ ನಾನು ಸಿನಿಮಾ ಮಾಡಬೇಕು ನನಗೊಬ್ಬ ಹೀರೋ ಬೇಕು ವಿಷ್ಣುವರ್ಧನ್ ಇಲ್ಲದೆ ಇನ್ನೊಬ್ಬನು ಹುಡುಕಿರೋವೆಸ್ ಇವಾಗ ವಿಷ್ಣುವರ್ಧನ್ ಇಲ್ಲ ಅಂದ ತಕ್ಷಣ ಆ ಪ್ರೀತಿ ಮಾಡೋ ತಮಾಷೆ ನೋಡು ನಿಲ್ಲಿಸಲಿಲ್ಲ ನಾನು ಐ ವೆಂಟು ಶಂಕರ್ ನಾನು ನಾನು ಸಿನಿಮಾ ಮಾಡಬೇಕಾಗತ್ತೆ ಹೊರತು ಇವರಿಗೆ ಪರ್ಯಾಯವಾಗಿ ಇನ್ನೊಬ್ಬರು ಮಾಡ್ತೀನಿ ಅನ್ನೋದು ಸುಳ್ಳು ಅದು ಸಾಧ್ಯವಿಲ್ಲ ಅದು ಅಲ್ಲದೆ ವರ್ಸಟೈಲ್ ಟೈಲಿ ರಾಜ್ಕುಮಾರಿಗೆ ಮಾಡೋದು ಅನ್ನೋದು ಅದು ಅನ್ಇಂಪಾಸಿಬಲ್ ಎಸ್ ಇಟ್ ಈಸ್ ಇಂಪಾಸಿಬಲ್ ರಾಜಣ್ಣನ ಸಿನಿಮಾಗಳಲ್ಲಿ ನಾವೇ ಉಳಿದು ಆ ಥರ ಏನಾದರೂ ಯೋಚನೆ ಮಾಡಿದ್ರು ಕೂಡ ಅದು ಭಾಳ ತಪ್ಪು ಇಟ್ ಇಸ್ ಇಂಪಾಸಿಬಲ್ ರಾಜ್ಕುಮಾರ್ ಅವರ ಭಕ್ತ ಕುಂಬಾರನ ಯಾವನು ಮಾಡೋಕ್ಕೆ ಸಾಧ್ಯವಿಲ್ಲ ಸಾಧ್ಯ ರಾಜ್ಕುಮಾರ್ ಹರಿಶ್ಚಂದ್ರನ ಯಾವನು ಮಾಡೋಕ್ಕೆ ಸಾಧ್ಯವಿಲ್ಲ ಸಾಧ್ಯ ಬಂಗಾರದ ಮನುಷ್ಯ ಯಾವನು ಮಾಡೋಕ್ಕೆ ಸಾಧ್ಯವಿಲ್ಲ ಅದೆಲ್ಲ ಮಾಡೋಕ್ಕೆ ಸಾಧ್ಯವೇ ಬಟ್ ಯಾರೋ ಸುತ್ತಮುತ್ತಲಿರೋರು ಇಂಥ ಅಪಪ್ರಚಾರಗಳನ್ನು ಮಾಡ್ತಿರೋ ಗೊತ್ತಿಲ್ಲ ರಾಜ್ಕುಮಾರ್ ಇಸ್ ಗ್ರೇಟ್ ಆ್ಯಸ್ ಅ ಪರ್ಸನ್ ನನಗೂ ಗೊತ್ತು ನಾನು ಮೂರ್ನಾಲ್ಕು ಸಂದರ್ಶನ ಅವರು ನನ್ನ ಬದುಕಿನಲ್ಲಿ ಮಾಡಿದ್ದೀರಿ ಬಟ್ ಈ ಈ ಕೆಲವರು ಸುತ್ತಮುತ್ತ ಇರುವ ಜನಗಳು ಏನಿರ್ತಾರೆ ಅವರು ಇಂಥದ್ದನ್ನು ಸ್ವಲಾಭಕ್ಕಾಗಿ ಮಾಡ್ತಿರ್ತಾರೆ ಅಂತ ಅನಿಸುತ್ತೆ ಅವರವರ ಅನಿಸಿಕೆಗೆ ಅವರವರು ಅನ್ಕೋತಾರೆ ಅವರವ್ರ ಕ್ರಿಯೇಷನ್ಸ್ ಅಷ್ಟೇ ಮಾಧ್ಯಮಗಳಲ್ಲಿ ಪ್ರಚಾರಗಳು ಆಯಿತು ಅಭಿಮಾನಿಗಳಿಗೆ ಶುರುವಾಯಿತು ಎಲ್ಲೋ ಅವರ ಬದಲು ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಅಭಿಮಾನಿಗಳ ಗಲಾಟೆಗಳು ಶುರುವಾಯಿತು ಎಲ್ಲವನ್ನು ಫೇಸ್ ಮಾಡೋ ಸ್ಥಿತಿ ನನಗೂ ಬಂತು ವಿಷ್ಣುವರ್ಧನಗೂ ಬಂತು ಬಟ್ ಆ ಮೂಮೆಂಟಲ್ಲೂ ಕೂಡ ನೀವು ಮಾನಸಿಕವಾಗಿ ತುಂಬ ಅನುಭವಿಸಿದ್ದೀರಿ ಅಂತ ನಾನು ಅಂದ್ಕೊಡ್ತೀನಿ ಯಾಕೆಂದರೆ ಇದ್ದಕ್ಕಿದ್ದಾಗೆ ನಡೆದಂಥ ಇಂಥ ಅಭಿಮಾನಿಗಳ ಮೂಲಕದ ಗಲಾಟೆಗಳಿರ್ಬೋದು ಮಾಧ್ಯಮಗಳಲ್ಲಿ ಬಂದು ಸತ್ಯ ಏನಿದೆ ಬೇಡ ಮಾಧ್ಯಮಗಳಲ್ಲಿ ಇರೋ ಬರೋದೆಲ್ಲ ಸತ್ಯ ಅಂತ ನಾನು ನಂಬಿಲ್ಲ ಬಟ್ ಈ ಸ್ಟಾರ್ಟೆಡ್ ದೋಸ್ ಡೇಸ್ ಆ ಮೂಮೆಂಟ್ನಲ್ಲಿ ನಿಮ್ಮ ಮನಸ್ಥಿತಿ ಮತ್ತು ವಿಷ್ಣು ಮನಸ್ಥಿತಿಯಾಗಿತ್ತು ವಿಷ್ಣು ಫೇಸ್ ದ ಸಿಚುವೇಶನ್ ದೆನ್ ಅಭಿಮಾನಿಗಳ ನಡುವೆ ಶುರುವಾಗಿದ್ದು ಇನ್ನೊಂದು ಶುರುವಾಗಿತ್ತು ಇಬ್ಗೂ ಅನ್ನಿಸ್ತು ಅಷ್ಟೇ ಅನ್ಯವಾಗಿ ನಾ ಬಿಟ್ಟು ಬಿಟ್ಟಿದ್ದೀನಿಲ್ಲ ಅವನಿಗೂ ಇತ್ತು ನನಗೂ ಅನ್ನಿಸ್ತಾ ಇತ್ತು ಆದರೆ ಅನಿವಾರ್ಯವಾಗಿತ್ತು ಇದಕ್ಕೆ ಯಾವ ರೀತಿಯಾದ ಉತ್ತರವನ್ನು ಹೇಳೋಕ್ಕಾಗಲ್ಲ ಯಾಕೆ ಹಂಗಾಯ್ತು ಮನಸ್ಸಿಗೆ ಬಂದಾಗ ಯಾರ್ಯಾರು ಅಂದ್ಕೊಳ್ಳೋರು ಅಂದ್ಕೊಳ್ಳಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಅದು ನಾನು ಏನು ಮಾಡಿದೆ ನನಗೆ ಇನ್ನೊಂದು ಹೇಳ್ತೀನಿ ಯಾವುದೂ ನನ್ನ ತಲೆಗೆ ಬರಲಿಲ್ಲ ಅಯ್ಯೋ ನಾನು ವಿಷ್ಣುವರ್ಧನ್ ಬಿಟ್ಬಿಟ್ನಲ್ಲ ಅಂತ ನನಗೆ ಅನ್ನಿಸ್ಲಿಲ್ಲ ನನಗೆ ಸಿನಿಮಾ ಮಾಡಬೇಕು ಆಮೇಲೆ ಧೈರ್ಯ ಧೈರ್ಯ ಒಂದು ಬಂದ್ಬಿಟ್ಟಿತ್ತೆ ನನಗೆ ನಾನೇ ಹೀರೋ ಪಾರ್ಟ್ ಮಾಡಿ ಸೂಪರ್ ಹಿಟ್ ಪಿಕ್ಚರ್ ಮಾಡಿಬಿಟ್ಟಿದ್ದೀನಿ ರಾ ಆಮೇಲೆ ವಿಷ್ಣುವರ್ಧನ್ ಹಾಕಿ ಸಿನ್ಮಾಗಳನ್ನು ಮಾಡಿದ್ದೀನಿ ಶಂಕರ್ನಾಗ್ ಹಾಕಿ ಪ್ರೀತಿ ಮಾಡು ತಮಾಷೆ ನೋಡು ಮಾಡಿದೆ ಸೊ ಶಂಕರ್ನಾಗ್ ಹಾಕಿ ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದೆ ಶಂಕರ್ನಾಗ್ ಹಾಕಿ ನ್ಯಾಯ ಇಲ್ಲಿ ಅಂತ ಸಿನಿಮಾ ಮಾಡಿದೆ ಸೊ ಸಿನಿಮಾಗಳನ್ನು ನಾನು ಮಾಡ್ತಿದ್ದೆ ನನಗೆ ಕ್ಯಾಮರಾ ನಾನು ಬದುಕಾಯಿತೆ ಹೊರತು ಬಾಕಿ ಇದು ಯಾವುದನ್ನು ಲೆಕ್ಕಕ್ಕೆ ಇಡ್ತಾ ಇರಲಿಲ್ಲ ನಾನು ಅದಕ್ಕೆ ಕಥೆಗಳನ್ನು ಹುಟ್ಟಿಸೋರು ಆ ಕಥೆಗಳಿಗೆ ನಾನು ಫೇಸ್ ಮಾಡಿದೆ ಅಷ್ಟೇ ಆದರೆ ಯಾವತ್ತೂ ನೋಂದಾಗಲಿ ಎಸ್ ಮಾನಸಿಕೋ ನ್ಯಾಚುರಲಿ ಇಂಥ ಕತೆಗಳು ಹುಟ್ಟಿದ್ರೆ ಸತ್ಯ ಆದರೆ ಲೈಫ್ನಲ್ಲಿ ಫೇಸ್ ಮಾಡ್ತೀವಿ ಮಾರಗೊಲೆ ಐ ಡಿಡ್ ಇಟ್ ಅಂತ ನೀವು ಸತ್ಯ ಅಲ್ಲದಿರುವ ಪ್ರಚಾರ ನಡೆಸಿದ ಸಂದರ್ಭದಲ್ಲಿ ಮಾನಸಿಕವಾಗಿ ಒಳಗಡೆ ನ್ಯಾಚುರಲಿ ವ್ಯರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಒಂದ್ಸಲ ಬೇಸರ ಆಗಿರಲಿಲ್ಲ ಗೊತ್ತಪ್ಪ ನನಗೇನು ಆತ ಅನ್ನಿಸ್ತಿಲ್ಲ ಬಟ್ರೆ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೆ ನಾನು ಐ ವಾಸ್ ಬಿಸಿ ಐ ವಾಸ್ ಮೇಕಿಂಗ್ ಫಿಲಮ್ಸ್ ಸಿನಿಮಾ 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 ಒಂದಲ್ಲ ಒಂದು ಸಿನಿಮಾ ಮಾಡೋದು ಮಾಡೋಕ್ಕೆ ಶುರು ನಾನು ಆಮೇಲೆ ಎಲ್ಲೋ ಎರಡು ವರ್ಷ ಮೂರು ವರ್ಷ ಆದಮೇಲೆ ವಿಷ್ಣುವರ್ಧನ್ ಮತ್ತೆ ಸಿಗುವ ಅವನ ಚರ್ಚೆ ಮಾಡ ಎಸ್ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದೆ ಹಾಗೆಯೇ ನಿಮ್ಮ ಸಾಹಸ ಅದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ ಒಂದು ವಿರಾಮದ ಹತ್ರ ಎಸ್ ಪ್ರವೀಕ್ಷಕರೇ ವಿರಾಮದ ನಂತರ ದ್ವಾರ್ಕೀಶ್ ಅವರ ಜೊತೆಗಿನ ಆಪ್ತ ಸಂವಾದಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಒಂದು ಒಂದು ಕಡೆ ಹಲವು ನಿಮ್ಗೆ ಗೊತ್ತಿಲ್ಲದಿದ್ದಂಗೆ ವಿವಾದಗಳಿಗೆ ನಿಮ್ಮನ್ನು ಹೇಳ್ತಿದ್ದು ನೀವು ನಿಮ್ಗೆ ಸಮಾಧಾನ ಇರ್ತಿರಲಿಲ್ಲ ಅದು ಕಣ ವಿವಾದ ಅನ್ನೋ ಒಂದು ಒಂದು ಎರಡು ಮೂರು ಘಟ್ಟದಲ್ಲಿ ನಡೆದಿದ್ದು ಅದ್ರ ಜೊತೆಗೆ ವಿಷ್ಣು ಮತ್ತು ನಿಮ್ಮ ನಡುವಿನ ಸಂಬಂಧ ಏನಿದೆ ನೀವು ವಿಷ್ಣು ವಿಚಾರದಲ್ಲಿ ನೀವು ಹಲವು ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ದು ನನಗೆ ಗೊತ್ತು ನಾನು ಇಲ್ಲಿದ್ದರೂ ಕೂಡ ಸೊ ಆ ರಿಲೇಶನ್ಗಳು ಯಾವ ರೀತಿ ಒಂದು ಸಲ ದೂರ ಆಗ್ತಿದ್ರಿ ಹತ್ತಿರ ಆಗ್ತಿದ್ರಿ ಮತ್ತು ಒಂದು ಆತ್ಮೀಯ ಸಂಬಂಧ ಐತಿ ಯಾಕೆ ಯಾಕೆ ಅಸ್ಟೇಬಲ್ ಆಗಿ ಉಳ್ಕೊಂಡಿಲ್ಲ ಅದು ಕಾರಣಗಳು ಇದು ಅಂತ ಹೇಳೋಕ್ಕಾಗಣ ಒಂದು ಕತೆಗಳು ಅವನಿಗೆ ಸರಿ ಹೋಗದೇ ಇರ್ಬೋದು ನನಗೆ ಒಂದೊಂದು ಸತಿ ಕತೆಗಳು ಇಷ್ಟವಾಗಿರಬಹುದಿತ್ತು ಸೊ ಇವಾಗ ನ್ಯಾಯ ಇಲ್ಲಿ ಏನೋ ಸಿನಿಮಾ ಅವನಿಗಾಗಲ್ಲ ಅದು ಶಂಕರ್ನಾಗೇ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಶಂಕರ್ನಾಗ ಆರತಿ ಮಾಡಿದ್ವಿ ನಾವು ಸೊ ಅದರಲ್ಲಿ ಹೀರೋ ಜೊತೆ ಪೇರ್ ಆಗಿರಬಾರ್ದು ಸೊ ಅವ್ನಿಗೆ ಅಣ್ಣ ತಂಗಿ ರೋಲ್ ಅದು ಇಬ್ಬರೂ ಸ್ಟಾರ್ ಬೇಕು ನಮಗೆ ಅದಕ್ಕೋಸ್ಕರ ಶಂಕರ್ನಾಗ್ ಆರತಿ ಹಾಕಿದ್ವಿ ಆ ಸಿನಿಮಾದಲ್ಲಿ ಕೆಲವು ಸತಿ ಅವನು ನನಗೆ ಸೂಟ್ ಆಗದೆ ಇರಬಹುದು ಅದಕ್ಕೋಸ್ಕರ ಸಿನಿಮಾಗಳು ಮಾಡಿರ್ಬೋದಾಯಿತು ಕೆಲವು ಸತಿ ಅವನು ಬ್ಯುಸಿಯಾಗಿರ್ಬೋದು ಅವ್ನ ಡೇಟ್ಗಳು ತೊಂದರೆಗಳು ಶುರು ಆಯಿತು ಅವನ ಡೇಟ್ಗಳು ಬ್ಯುಸಿ ಆಯಿತು ಅವನು ಬ್ಯುಸಿ ಆದ ಅವನು ಬ್ಯುಸಿ ಆಗಲೇಬೇಕು ತಾನೆ ಹೀ ಇಸ್ ಆಲ್ಸೋ ಒನ್ ಆಫ್ ದಿ ಲೀಡಿಂಗ್ ಸ್ಟಾರ್ ಆಫ್ ಕನ್ನಡ ಸಿನಿಮಾ ಎಸ್ ಮಹಾನ್ ಸಿನಿಮಾಗಳು ಆತನಿಗೂ ಇತ್ತು ಅವನ ಡೇಟ್ಗಳು ಕೂಡ ಆ ಕಾಲದಲ್ಲಿ ಪ್ರಾಬ್ಲಮ್ಗಳು ಆಗ್ತಾಯಿತ್ತು ಅವನ ಡೇಟ್ ಸಿಕ್ಕಿದ್ರೆ ಸಾಕು ಅನ್ನೋದಿತ್ತು ಸೊ ಆದ್ದರಿಂದ ಡೇಟ್ಗಳು ಪ್ರಾಬ್ಲಮ್ ಆಗಿದ್ದರಿಂದ ಅವನು ಬಿಟ್ಟು ಸಿನಿಮಾಗಳನ್ನು ಮಾಡುವೆ ನಾನು ಈ ಥರ ಸಿನಿಮಾಗಳನ್ನು ನಾನು ಮಾಡ್ತಾ ಇದ್ದಿದ್ದಕ್ಕೆ ಕಾರಣಗಳು ಶುರು ಬೇಕಂತಾನೇ ಬಿಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ಇರ್ಬೋದಾಗಿತ್ತು ಅಥವಾ ಅವನಲ್ಲೂ ಹುಟ್ಟಿರ್ಬೋದಾಗಿತ್ತು ನಾನು ಬಿಟ್ಟು ಬೇಕಂತಾನೆ ಮಾಡ್ತಾ ಇದ್ದಾನೆ ಅಂತ ಆ ಥರ ಏನು ಇರಲಿಲ್ಲ ನನಗೆ ಅದು ಮನಸ್ಸಲ್ಲಿ ಇರಲಿಲ್ಲ ಬಟ್ ರೀಯೂನಿಯನ್ ಆದಾಗ ಏನೋ ರಿಯೂನಿಯನ್ ಆದಾಗ ಅವ್ನಿಗೆ ರಿಯೂನಿಯನ್ ಯಾಕಪ್ಪ ಆಗೋಗ ಅಂದರೆ ಅವನಿಗೆ ಕಥೆ ನನಗೆ ಅವನಿಗೆ ಅವ್ನಿಗೆ ಸೂಟ್ ಆಗೋ ಕತೆ ಸಿಗೋದು ಅವನು ಬೇಕೇ ಆಗೋದು ನನಗೆ ನಿಮ್ಗೆ ಹೇಳ್ತೀನಿ ರಾಯರು ಬಂದರು ಮಾಮನ ಮನೆಗೆ ಆ ಕಥೆನ ತೊಗೊಂಡು ನಾನು ಒಂಬತ್ತು ವರ್ಷ ವಿಷ್ಣುವರ್ ಡಿಫ್ರೆಂಟ್ ಆದ ಕಥೆದೇ ಎಸ್ ಇಟ್ ವಾಸ್ ಒಂಬತ್ತು ನೈನ್ ಇಯರ್ಸ್ ಐ ವೆಯ್ಟೆಡ್ ಫಾರ್ ವಿಷ್ಣುವರ್ಧನ್ ಟು ಮೇಕ್ ದಟ್ ಪಿಕ್ಚರ್ ನೈನ್ಟೀನ್ ಏಯ್ಟಿ ಫೋರಲ್ಲಿ ಆ ಸಿನಿಮಾ ತೊಗೊಂಡು ನೈನ್ಟೀನ್ ನೈಂಟಿ ಟೂನಲ್ಲಿ ಮಾಡಿದೆ ಆ ಸಿನಿಮಾನ ಎಂಟೊಂಬತ್ತು ವರ್ಷ ಕಾದು ಆ ಸಿನಿಮಾನ ಮಾಡಿದೆ ಅವನೇ ಬೇಕು ಆ ಸಿನಿಮಾಕ್ಕೆ ಅವನಿಲ್ದೇ ಮಾಡೋಕೆ ಸಾಧ್ಯವಿಲ್ಲ ನಾನು ಸಿನಿಮಾಕ್ಕೆ ಮೋಸ ಮಾಡ್ತಾ ಇರಲಿಲ್ಲ ಕ್ಯಾಮ್ರಾಕ್ಕೆ ನಾನು ಐ ಯುಸ್ ಟು ಬಿ ವೆರಿ ಆನೆಸ್ಟ್ ಇದೇ ಬೇಕು ನನಗೆ ಇವರೇ ಪಾತ್ರ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವ್ರ ಕೈಲೇ ಪಾತ್ರ ಮಾಡಿಸೋವೆ ನಾನು ಬಟ್ ಅವಾಗ ಇಂಥದ್ದೆಲ್ಲ ಬೇರೆ ಬೇರೆ ಇದ್ದು ಬಂದಾಗ ಅವ್ರು ನೋಡಬೇಕು ಒಡಕಂತಿನದಾಗ ನೀವು ಯಾಕೆ ರಿಯಾಕ್ಟ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ ನೀವು ನನಗೆ ಬೇಕಾಗಿಲ್ಲ ನನಗೆ ಗೊತ್ತಿಲ್ಲದ ವಿಷಯ ನಾನು ಅಲ್ಲ ಅಲ್ಲಿ ನನಗೆ ನನಗೆ ಆ ಕಡೆ ಜ್ಞಾನ ಕೂಡ ಬರ್ತಾ ಇರಲಿಲ್ಲ ಯಾಕೆಂದರೆ ಐ ವಾಸ್ ಬಿಸಿ ಇನ್ ಮೈ ಓನ್ ಪಿಕ್ಚರ್ ಒಂದು ವರ್ಷ ನಿಮ್ಗೆ ಹೇಳ್ತೀನಿ ಐದು ಸಿನಿಮಾ ಮಾಡಿದ್ದೀನಿ ಫೈವ್ ಪಿಕ್ಚರ್ಸ್ ಐ ಪ್ರೊಡ್ಯೂಸ್ ಒನ್ ಹಿಂದಿ ಒಂದು ತಮಿಳ್ ತ್ರೀ ಕನ್ನಡ ಪಿಕ್ಚರ್ಸ್ ಐದು ಸಿನಿಮಾ ಮಾಡೋ ಒಬ್ಬ ನಿರ್ಮಾಪಕ ಎಷ್ಟು ಬ್ಯುಸಿಯಾಗಿರ್ತಾನೆ ಸೊ ಐ ವಾಸ್ ಟು ಬಿಸಿ ಅದರಲ್ಲಿ ನಾನೆಲ್ಲೋ ನಿತನಾಗಿದ್ದೆ ಹೊರತು ಬಾಕಿ ಕಡೆ ಗಮನ ಕೊಡ್ತಾ ಇರಲಿಲ್ಲ ನಾನು ಎತ್ತು ವಿಷ್ಣು ಅಗಲುವಕ್ಕಿಂತ ಮೊದಲು ನೀವು ಸಕ್ಸಸ್ಫುಲ್ ಸಿನಿಮಾಗಳನ್ನು ಮಾಡಿದಿರಿ ಆ ಆಪ್ತಮಿತ್ರ ಮಾಡುವ ಸಂದರ್ಭದಲ್ಲಿ ಅದು ಮೂಲಭೂವದ ಮಲಯಾಳಿ ಕತೆ ಕಾಣುತ್ತೆ ಐ ಡೋಂಟ್ ನೋ ದಟ್ ಇಡೀ ಆ ಸ್ಟೋರಿ ಮಾಡಿದಾಗ ವಿಷ್ಣು ಹೇಳಿದಾಗ ರಿಯಾಕ್ಷನ್ ಹೇಗಿತ್ತು ಅದು ರಿಯೂನಿಯನ್ ಆಗಿದ್ದು ಅಂತ ಅಂದ್ಕೋತೀನಿ ಬ ಸ್ವಲ್ಪ ಗ್ಯಾಪ್ ಇತ್ತು ಅಷ್ಟೊತ್ತಿಗಾಗಲಿ ನಾವು ಭಾಳ ಕೆಳಗಡೆ ಬಿದ್ದುಬಿಟ್ಟಿದ್ವಿ ಐ ವಾಸ್ ಎನ್ ಎ ಗ್ರೇಟ್ ಪ್ರಾಬ್ಲಮ್ ಸುಮಾರು ನಿಮಗೆ ಹೇಳಬೇಕು ಅಂದರೆ ಹದಿನೆಂಟು ವರ್ಷಗಳ ಕಾಲ ನಾನು ಕನ್ನಡ ಚಿತ್ರರಂಗದಲ್ಲಿ ಸಕ್ಸಸ್ಸನ್ನು ಕಾಣದೇ ಇದ್ದವನು ಐ ಸಫರ್ಡ್ ಫಾರ್ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಐ ಕುಡ್ ನಾಟ್ ಗಿವ್ ಒನ್ ಸಕ್ಸಸ್ಫುಲ್ ಫಿಲಮ್ ದ ಫೈನಾನ್ಸಿಯಲಿ ಆಲ್ಸೋ ಯು ಲಾಸ್ಟ್ ಮನಿ ಟೋಟಲಿ ಟೋಟಲಿ ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಈ ಕಡೆ ವಿಷ್ಣುವರ್ಧನ್ ಇಲ್ಲ ಯಾರೋ ನಟರುಗಳು ನನಗಿಲ್ಲ ಯಾರನ್ನು ಹಾಕಿ ಸಿನಿಮಾ ಮಾಡೋದು ಯಾರ್ಯಾರನ್ನೂ ಹಾಕಿ ಮಾಡಿದೆ ಹೊಸಬ್ರುಗಳನ್ನ ಹಾಕಿ ಸಿನಿಮಾ ಮಾಡಿದೆ ಕೆಲ ಸಿನಿಮಾಗಳು ಲೈನ್ ಲೈನ್ಗೆ ಆಗ್ತಾ ಬಂದ್ಬಿಡ್ತು ಯಾರನ್ನೇ ಹಾಕಿ ಮಾಡಿದ್ರು ಆಗ್ತಾ ಬಂದ್ಬಿಡ್ತು ಎಲ್ಲೋ ದೊಡ್ಡ ಸುದ್ದಿ ಕೂಡ ಆಯಿತು ದ್ವಾರಕೇಶ್ ಎಲ್ಲವನ್ನು ಕಳ್ಕೊಂಡ ಅಂತ ಸೊ ವಿ ಟೋಟಲಿ ಲಾಸ್ಟ್ ಒಂಥರ ಹೇಳಬೇಕು ಅಂದರೆ ಸೂಯಿಸೈಡಲ್ ಕೇಸೇ ಅದು ಆದರೂ ಎಲ್ಲೋ ಐ ಫೇಸ್ ಡೇಟ್ ಓಕೆ ಬರೋದೆಲ್ಲ ಬರಲಿ ಸಿನಿಮಾನ ನಂಬಿದ್ದೀನಿ ಕ್ಯಾಮ್ರಾನ ನಂಬಿದ್ದೀನಿ ಇವತ್ತಲ್ಲ ನಾಳೆ ನಾನು ಗೆಲ್ತೀನಿ ಅನ್ನೋ ನಂಬಿಕೆನ ನಾನು ಇಟ್ಕೊಂಡಿದ್ದೆ ಅದು ಇಷ್ಟು ವರ್ಷಗಳ ಕಾಲ ಕಾಲ ಸುದೀರ್ಘ ಯು ಸಿ ಸೇವೆ ಮ ಸೇವೆ ಆಗಿ ನೋಡಿಸಿ ದಟ್ ಕೆಲಸ ಮಾಡಿ ಯು ಸಿ ಅಷ್ಟು ಸಕ್ಸಸ್ಫುಲ್ ಕೊಟ್ಟವರು ಅಂತಲ್ಲ ಪಾತಾಳಕ್ಕೆ ಬಿದ್ದೋಗೋದಿದೆಯಲ್ಲ ದಟ್ ಸಿಚುವೇಶನ್ ವೆರಿ ಭಾಳ ಭಾಳ ಮನಸ್ಸಿಗೆ ಕಷ್ಟವಾಯಿತು ಮಕ್ಳುಗಳೆಲ್ಲ ಬೆಳೀತಾ ಇದ್ರು ಎಲ್ಲ ಮಕ್ಕಳುಗಳು ದೊಡ್ಡ ಮಕ್ಕಳುಗಳಾಗಿದ್ದರು ಅವ್ರಿಗೆಲ್ಲೆಲ್ಲ ಫೇಸ್ ಮಾಡೋದು ಕಷ್ಟ ನನಗೆ ಸೊ ಟೋಟಲಿ ಇಟ್ ವಾಸ್ ಅ ಬಿಗ್ ಟಫ್ ಜಾಬ್ ಫಾರ್ ಮೇ ಬಟ್ ಬೈ ಗಾಡ್ಸ್ ಗ್ರೇಸ್ ರಾಘವೇಂದ್ರ ಸ್ವಾಮಿ ಸೇವ್ಡ್ ಮೀ ಒಂದು ಮಾತು ಹೇಳ್ತೀನಿ ಎಲ್ರಿಗೂ ಹೇಳಬೇಕು ನಾನು ಈ ಮಾತನ್ನು ಆ ಹದಿನೆಂಟು ವರ್ಷದಲ್ಲೇ ನನಗೆ ಹೃದಯ ಆಪ್ರೇಷನ್ ಆಯಿತು ಐ ಹ್ಯಾಡ್ ಬೈಪಾಸ್ ಸರ್ಜರಿ ಐ ನೆವರ್ ಮನಿ ಆ ಕಾಲದಲ್ಲಿ ಬೈಪಾಸ್ ಸರ್ಜರಿಗೆ ಸುಮಾರು ನಾಲ್ಕೈದು ಲಕ್ಷ ರೂಪಾಯಿ ಖರ್ಚಿತ್ತು ಅವಾಗೆಲ್ಲ ಅಷ್ಟು ಈಗ ಈಗೆಲ್ಲ ಒಂದು ಲಕ್ಷ ಒಂದು ಕಾಲು ಲಕ್ಷಕ್ಕೆ ಬೈಪಾಸ್ ಆಗುತ್ತೆ ಸೊ ಅವಾಗ ಐದು ಲಕ್ಷ ರೂಪಾಯಿ ಆಯಿತು ಯಾರು ನನಗೆ ಸಹಾಯ ಮಾಡಿದ್ದು ಇಟ್ ವಾಸ್ ಜಾಫರ್ ಷರೀಫ್ ಜಾಫರ್ ಷರೀಫ್ ಅವರು ನನ್ನ ಜೀವನದಲ್ಲಿ ಬಂದು ನಾನು ಇನ್ಶೂರೆನ್ಸ್ ಮಾಡದೇ ಇದ್ದರೂ ಕೂಡ ಅವರ ಇನ್ಶೂರೆನ್ಸ್ ಐದು ಲಕ್ಷ ರೂಪಾಯಿ ನನಗೆ ಕೊಟ್ಟರು ಸೊ ದ್ಯಾಟ್ ಫೈವ್ ಲ್ಯಾಕ್ಸ್ ಮೇಡ್ ಮೈ ಬೈಪಾಸ್ ನಾನು ಎಲ್ಲೋ ಬೈಪಾಸ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಯಿತು ಎಲ್ಲೋ ಬಂತು ನೋಡಿ ನನಗೆ ಎಲ್ಲೋ ಬಂದರು ಅವರು ನನಗೆ ಬಂದು ನನಗೆ ನನ್ನ ವೈಫ್ ಕಡೆ ಭಾಳ ಬೇಕಾದವರು ಅವರು ಸೊ ಹಿ ಕೇಮ್ ಫಾರ್ವರ್ಡ್ ಹೀ ಟುಕ್ ದಿ ಇಂಟ್ರೆಸ್ಟ್ ಹಿ ಟುಕ್ ಮೀಟು ಮದ್ರಾಸ್ ಮದ್ರಾಸ್ಗೆ ನಾನು ಕರ್ಕೊಂಡೋಗಿ ಮದ್ರಾಸಲ್ಲಿ ನನಗೆ ಆಪ್ರೇಷನ್ ಮಾಡಿದ್ವಿ ಅಂಥ ಒಂದು ಕಷ್ಟವಾದ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಇಂಥ ಸಮಯದಲ್ಲಿ ಇದ್ದಾಗ ಒಂದು ಸಿನಿಮಾ ಮಾಡಬೇಕು ವಿಷ್ಣು ಒಂದು ಡೇಟ್ ಕೊಡು ಒಂದು ಡೇಟ್ ಕೊಡು ಅಂತ ಹೇಳ್ತಾ ಇದ್ವಿ ನನ್ನ ಸ್ನೇಹಿತರೆಲ್ಲ ವಿಷ್ಣುವರ್ಧನ್ ಸಿನಿಮಾ ಮಾಡೋದು ವಾರ್ಕಿ ಒಂದು ಸಿನಿಮಾ ಮಾಡೋದು ವಾರ್ಕಿ ಅಂತ ನಾನು ಹೇಳ್ತಾ ಇದ್ರು ಚಿನ್ನೇಗೌಡ ಅಂತ ಒಬ್ಬರಿದ್ದರು ಸುಬ್ರಹ್ಮಣ್ಯಂ ಅಂತ ಒಬ್ಬರಿದ್ದರು ಅವರೆಲ್ಲ ನಾವಿದ್ದೀವಿ ನಮಗೆ ಬಿಹೈಂಡ್ ವಿ ವಿಲ್ ಫೈನಾನ್ಸ್ ಯು ಯು ಗೋ ಅಂಡ್ ಮೇಕ್ ಎ ಪಿಕ್ಚರ್ ವಿತ್ ವಿಷ್ಣುವರ್ಧನ್ ಅಂತ ಹೇಳಿದ್ರು ಸೊ ಐ ರಿಕ್ವೆಸ್ಟೆಡ್ ವಿಷ್ಣುವರ್ಧನ್ ನನಗೊಂದು ಡೇಟ್ ಕೊಡು ಮರಿ ಅಂತ ನನ್ನ ಮಗ ಕೂಡ ಅಷ್ಟೊತ್ತಿಗೆ ಸಿನಿಮಾದಲ್ಲಿ ಬಂದಿದ್ದ ಅವನು ಯು ಆಸ್ ಟೇಕನ್ ಮೋಸ್ಟ್ ಇಂಟ್ರೆಸ್ಟಿಂಗ್ ಜಾಬ್ ದಿ ಸಿನಿಮಾ ಸೊ ಅವನು ಹೋಗಿ ಅಂಕಲ್ ನಮಗೊಂದು ಡೇಟ್ ಬೇಕು ಅಂತ ಕೇಳ್ದೆ ಎಲ್ಲ ವಿಷ್ಣುವರ್ಧನ್ ಡಿಸೈಡ್ ಮಾಡ್ದೆ ಒಂದು ಸಿನಿಮಾ ದ್ವಾರಕೇಶ್ಗೆ ಮಾಡಬೇಕು ಅಂತ ಸೊ ವಿ ಡಿಸೈಡ್ ಎಟ್ ಟು ಡೂ ಎ ಫಿಲಮ್ ದಟ್ ವಾಸ್ ಆಪ್ತ ಮಿತ್ರ ಆ ಕಥೆನ ಸೆಲೆಕ್ಟ್ ಮಾಡುವೆ ವಿಷ್ಣುವರ್ಧನ ಒಂದು ಡಿಫ್ರೆಂಟ್ ಸಿನಿಮಾನ ಕೊಡಬೇಕು ಯೂಶುವಲ್ ಆ್ಯಕ್ಷನ್ ಪಿಕ್ಚರ್ ಅಲ್ಲದೆ ಒಂದು ಹೊಸತನವನ್ನು ತರುವಂಥ ಒಂದು ಸಿನಿಮಾ ವಿಷ್ಣುಗೂ ಆ ಟೈಮ್ನಲ್ಲಿ ಸಕ್ಸಸ್ ಬೇಕಾಗಿತ್ತು ಅನ್ಸುತ್ತೆ ಇಲ್ಲ ಆ ಥರ ಆ ಪೀರಿಯಡಲ್ಲಿ ಆ ಪೀರಿಯಲ್ಲಿ ಸಕ್ಸಸ್ಸಲ್ಲಿ ಅಲ್ಲಿ ಇದ್ದ ಅಂತ ಕಾಣುತ್ತೆ ರಾಯರು ಬಂದರು ಮಾವನ ಮನೆ ಮಾಡಿದಾಗ ಇದ್ದಾಗ ಅವ್ನಿಗೆ ಸಕ್ಸಸ್ ಬೇಕಾಗಿತ್ತು ನಾಟ್ ಆಪ್ತ ಮಿತ್ರ ಆಪ್ತ ಮಿತ್ರ ಟೈಮಲ್ಲಿ ಈ ವಾಸ್ ಕ್ವೈಟ್ ಆಲ್ ರೈಟ್ ಸೊ ಚೆನ್ನಾಗಿ ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟಿದ್ದ ಆತ ಸೊ ಆಪ್ತ ಮಿತ್ರ ಅನ್ನೋ ಅವನೇ ಕಥೆನ ಸೆಲೆಕ್ಟ್ ಮಾಡ್ದ ಮಣಿ ಚಿತ್ರ ಅಂತ ಅದೊಂದು ಮಣಿ ಚಿತ್ರ ಮಲಯಾಳಿ ಫಿಲಮ್ ಮಳಿ ಮಣಿ ಚಿತ್ರ ತಾಳ ಅಂತ ಒಂದು ಮಲಯಾಳಿ ಫಿಲಮ್ ಸೊ ಡಿಫ್ರೆಂಟ್ ಆಗಿರುತ್ತೆ ಅಂತ ಆ ಕಥೆನ ನೀವು ಓದ್ತೀವಿ ಮಾಡಿದಿರ ಖಂಡಿತ ಇಲ್ಲ ಸಕ್ಸಸ್ಫುಲ್ ಫಿಲಮ್ಸ್ ಕೆನಾಟ್ ಬಿ ಮೇಡ್ ಇಟ್ ಹ್ಯಾಪನ್ಸ್ ಗೆಲ್ಲೋ ಸಿನಿಮಾಗಳನ್ನು ಮಾಡೋದು ಕಷ್ಟ ಅದೊಂದೇ ಅದೊಂದೇ ಸಿನಿಮಾ ನಿಮ್ಮ ಎಲ್ಲ ಕಷ್ಟವನ್ನು ಬೇಸರವನ್ನು ನೋವನ್ನು ಪರಿಹರಿಸ್ತು ನೋವನ್ನು ಪರಿಹರಿಸ್ತು ಒಂದು ಸಕ್ಸಸ್ ಬೇಕಾಗಿತ್ತು ಐ ಐ ಐ ಐ ವಾಸ್ ನೀಡಿಂಗ್ ಎ ಸಕ್ಸಸ್ ಒಂದು ರಕ್ತ ಚಲನೆಗೆ ಒಂದು ಇನ್ಸ್ಪಿರೇಷನ್ ಅನ್ನು ಬರಬೇಕಲ್ಲ ಸೊ ಅದು ಬೇಕಾಗಿತ್ತು ನನಗೆ ದಟ್ ಗೇವ್ ಮೀ ಆಪ್ತ ಮಿತ್ರ ಸಕ್ಸಸ್ಸು ಬಂತು ಹೆಸರೂ ಬಂತು ದ್ವಾರ್ಕೀಶ್ ಮತ್ತೆ ಬಂದಪ್ಪ ಚಿತ್ರರಂಗಕ್ಕೆ ವಿ ಆರ್ ಹ್ಯಾಪಿ ಆಲ್ ಮೈ ಫ್ಯಾನ್ಸ್ ಆರ್ ಗ್ರೇಟ್ ಒಂದೊಂದು ಬುಕಿಂಗ್ ಆಫೀಸ್ಗೆ ಹೋಗಿ ಕೇಳಿದ್ದಾರೆ ಎಷ್ಟೋ ಜನ ಅಭಿಮಾನಿಗಳು ನಾವು ಟಿಕೆಟ್ ಕೊಡ್ತಾ ಇರೋ ದುಡ್ಡು ದ್ವಾರ್ಕಿಶಿಗೆ ಹೋಗಿ ಸೇರುತ್ತಾ ಸೊ ದಟ್ ವಾಸ್ ದಿ ವೇ ಆಫ್ ದಿ ಆಡಿಯನ್ಸ್ ಸೊ ಡಿಸ್ಟ್ರಿಬ್ಯೂಟರ್ಗೆ ಹೋಯ್ತು ನಮಗೂ ಪರವಾಗಿ ಕೊಟ್ಟಿರಲಿಲ್ಲ ನಾನು ಕೊಟ್ಟಿಲ್ಲ ಸೊ ವಿ ಆಲ್ಸೋ ಹ್ಯಾಡ್ ಸೊ ನಮ್ಮ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಒಂದು ಮನೆಯನ್ನು ಕಟ್ಟಿದ್ವಿ ಸೊ ಕ್ವೈಟ್ ಹ್ಯಾಪಿ ಸೊ ದಟ್ ವಾಸ್ ದಿ ಗ್ರೇಟೆಸ್ಟ್ ಸಕ್ಸಸ್ ಐ ಗಾಟ್ ಎಸ್ ಈಗ ನಮ್ಮ ನಮ್ಮ ಸದ ಈ ಮಾತುಕತೆಯ ಕೊನೆ ಅಂತ ಬಂದಿದೆ ನೀವು ಯಾವತ್ತಾದರೂ ಹತ್ತಿದ್ದಿದೆಯಾ ಯಾವಾಗಲಾದರೂ ಹತ್ತಿದ್ದಿದೆಯಾ ಹತ್ತಿದ್ದೀನಿ ಅಳದೇ ಇಲ್ಲ ಈಗಂತೂ ಸಿಕ್ಕಾಪಟ್ಟೆ ಹೇಳ್ತೇನೆ ಈಗ ವಯಸ್ಸಾಗ್ಬಿಟ್ಟಿದೆ ಏನೇ ಮಾತು ಬಂದ್ರೂ ಅಳುಗಳು ಬಂದುಬಿಡುತ್ತೆ ಆ ಕಾಲದಲ್ಲೂ ಹತ್ತಿದ್ದೀನಿ ಇಷ್ಟೆಲ್ಲ ಕಷ್ಟಪಟ್ಟೆ ನಾನು ಇಷ್ಟೆಲ್ಲ ಮಾಡಿದೆ ನಾನು ನನಗೆ ಈ ಥರ ಆಗೋಯ್ತಲ್ಲ ಅಂತ ಒಬ್ಬನೇ ಒಬ್ಬನೇ ನನಗೆ ನಾನೇ ಅಳೋದು ಅಂತಂದರೆ ನನ್ನ ಯಾರತ್ರನೂ ಹೋಗಿ ಅಳೋದಲ್ಲ ನನಗೆ ನಾನೇ ಹತ್ಕೊಂಡು ನಾನೇ ಸಮಾಧಾನಗಳನ್ನು ಹೇಳ್ಕೊಂಡಿದ್ದೀನಿ ಮೊದಲು ಬಾರಿ ಹತ್ತಿದ್ದೆ ಅವಾಗ ನನ್ನ ಹೃದಯ ಆಪ್ರೇಷನ್ ಆದಾಗ ದುಡ್ಡು ಇಲ್ಲ ಅಂತ ಒಂದು ಬಂದಾಗ ಮನಸ್ಸಿಗೆ ಐ ವೆಪ್ಟ್ ಐ ವಾಸ್ ಸೋ ಸಕ್ಸಸ್ಫುಲ್ ಇಂಥ ಸ್ಥಿತಿ ಬಂತಲ್ಲ ನನಗೆ ಒಂದು ಹೃದಯ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ದುಡ್ಡು ಇಲ್ದಂಗೆ ಆಯ್ತಲ್ಲ ನನಗೆ ಇದು ಬೇಕಾಗಿತ್ತ ನನಗೆ ದೇವರೇ ರಾಘವೇಂದ್ರ ಸ್ವಾಮಿ ಯಾಕೆ ಸ್ವಾಮಿ ನನಗೆ ಈ ಥರ ಮಾಡಿದೆ ಅಂತ ಐ ಪ್ರೇಡ್ ಗಾಡ್ ನಿಮಗೆ ಅವಾಗ ಅನಿಸಿತ್ತ ಈ ಸೊಸೈಟಿ ಅವ್ರ ಇಂಡಸ್ಟ್ರಿ ನನ್ನನ್ನು ಹೇಗೆ ರಿಕಗ್ನೈಸ್ ಖಂಡಿತ ಇಲ್ಲ ಖಂಡಿತ ಏನು ಯಾವುದನ್ನು ಯೋಚನೆ ಮಾಡೋನಲ್ಲ ದ್ವಾರ್ಕೇಶ್ ಧೈರ್ಯ ಇತ್ತು ನನಗೆ ಅದಾದ್ಮೇಲೆ ಯಾವಾಗತ್ತೀ ಆಮೇಲೆ ಅಂತಿಲ್ಲ ವಿಷ್ಣು ತೀರ್ಕೊಂಡ ವಿಷ್ಣು ತೀರ್ಕೊಂಡಾಗ ಖಂಡಿತ 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 ಹತ್ತಿದ್ದೀನಿ ನೀ ಈಗಲೂ ಕೂಡ ಅದನ್ನು ನೆನೆಸ್ಕೊಂಡು ಭಾಳ ಸತಿ ಹೇಳೋದುಂಟು ನಾನು ಭಾಳ ನನ್ನ ಮೇಲೆ ಪ್ರೀತಿ ಇತ್ತು ನನ್ನ ಒಂದು ವಾಕ್ಯ ಅಂತ ಹೇಳಿದ್ರೆ ಮುಗಿದೋಯ್ತು ಅವನಿಗೆ ದ್ವಾರ್ಕೇಶ್ ಮಾತು ಅಂದರೆ ಅವನು ಯಾವತ್ತೂ ನನಗೆ ದ್ವಾರ್ಕೇಶ್ ನೀನು ಈ ಕಥೆ ಮಾಡು ಆ ಕಥೆ ಮಾಡು ಅಂತ ಯಾವತ್ತೂ ಹೇಳಿದವನಲ್ಲ ಅಥವಾ ನಾನು ವಿಷ್ಣುಗೆ ಹೋಗಿ ಬರೀ ಈ ಕಥೆಗೆ ಡೇಟ್ ಕೊಡು ನನಗೆ ಅಂತ ಕೇಳಿದನಲ್ಲ ನಾನು ಹೇಳಿದ ಡೇಟೇ ಡೇಟು ಆ ಥರ ಡೇಟ್ಗಳನ್ನು ನನಗೆ ಕೊಡ್ತಾ ಇದ್ದಾನ ಅವನು ನಮ್ಮ ಮನೆಗೆಲ್ಲ ಬರವ ನಮ್ಮ ಮನೇನ ಅವನ ಮನೆ ಅಂದ್ಕೊಂಡಿದ್ದ ಅವನ ಮನೇನ ನನ್ನ ಮನೆ ಅಂತ ನಾನು ಅಂದ್ಕೊಂಡಿದ್ದೆ ಬಹಳ ಆಪ್ತ ಆಪ್ತಮಿತ್ರ ಅಂತ ಅದಕ್ಕೆ ಹೆಸರಿಟ್ಟಿದ್ದು ನಾವು ಆ ಸಿನಿಮಾಕ್ಕೆ ಹೆಸರಿಡೋಕ್ಕೆ ಕಾರಣವೇ ಆಪ್ತ ಮಿತ್ರ ಅಂತ ಹೇಳೋಕ್ಕೆ ನಾವಿಬ್ಬರೂ ಆಪ್ತರು ಅನ್ನೋದಕ್ಕೋಸ್ಕರನೇ ಆ ಸಿನಿಮಾಕ್ಕೆ ಆಪ್ತಮಿತ್ರ ಅಂತ ಹೆಸರಿಟ್ವಿ ಅವನನ್ನು ಈಗಲೂ ನೆನೆಸ್ಕೊತಾ ಇರ್ತೀನಿ ನೆನೆಸಿದಾಗ ಒಬ್ಬನೇ ಕೂತಿದ್ದಾಗ ಬಹಳ ದುಃಖವಾಗುತ್ತೆ ನನ್ನ ಸ್ನೇಹಿತರುಗಳು ಬಹಳ ಜನ ಈಗ ಇಲ್ಲ ಅವನ್ನೆಲ್ಲ ನೆನೆಸ್ಕೋತೀನಿ ವೆನ್ ಐ ಆಮ್ ಲೋನ್ಲಿ ಐ ಫೀಲ್ ಎಸ್ ಲೋನ್ಲಿ ಅಂತ ಅನ್ಸುತ್ತೆ ಖಂಡಿತ ಅನಿಸುತ್ತೆ ವೈ ವೈ ಅಂತಂದರೆ ಎಲ್ಲರೂ ಹೋಗ್ಬಿಟ್ರಲ್ಲ ನನ್ನ ಜೊತೆ ಇದ್ದವರು ಯಾರೂ ಇಲ್ಲವಲ್ಲ ಕೌಬಾಯ್ ಕೊಳ್ಳ ಅಂತ ಒಂದು ಸಿನಿಮಾ ಮಾಡಿದ್ದೆ ಅಂತ ನಿಮ್ಗೆ ಹೇಳೋದಲ್ಲ ಆ ಸಿನಿಮಾದಲ್ಲಿ ನನ್ನನ್ನು ಬಿಟ್ಟು ಇನ್ಯಾರೂ ಇಲ್ಲ ಎಲ್ಲ ಹೋಗ್ಬಿಟ್ಟಿದ್ದಾರೆ ನನ್ನ ಆಪ್ತರೆಲ್ಲ ಹೋಗ್ಬಿಟ್ರಲ್ಲ ಆ ಕಡೆ ರಾಜಣ್ಣ ಇಲ್ಲ ಆ ಕಡೆ ವಿಷ್ಣುವರ್ಧನ್ ಇಲ್ಲ ವಿಜಯ ಸಾರಥಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದ ನಮಗೂ ಸ್ನೇಹಿತರು ನಿಮಗೂ ಸ್ನೇಹಿತರು ವಿಜಯ ಸಾರಥಿ ಇಲ್ಲ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬರಿದ್ದರು ಅವರಿಲ್ಲ ಸೊ ಬಹಳ ಜನ ನನಗೆ ಆಪ್ತರೂ ಇಲ್ಲ ಸೊ ಐ ಫೀಲ್ ಹತ್ರ ಮಾತಾಡೋದು ಯಾರ ಹತ್ರ ಏನು ಹೇಳೋದು ಹತ್ರ ಕಷ್ಟ ಹೇಳ್ಕೊಳ್ಳೋದು ಸೊ ನಾನಾಯಿತು ನನ್ನ ಆಕೆ ಆಯಿತು ನನ್ನ ಆಕೆಗೂ ಅಷ್ಟು ಮೈಸರಿ ಇಲ್ಲ ಅವಳಿಗೂ ಮಂಡಿ ಆಪ್ರೇಷನ್ ಎಲ್ಲ ಆಗಿದೆ ಸೊ ಅವಳ ಜೊತೆ ಕಾಲ ಕಳೀತಾ ಇದ್ದೀನಿ ಸೊ ದಟ್ ಈಸ್ ಐ ಆಮ್ ಸ್ಪೆಂಡಿಂಗ್ ಮೈ ಟೈಮ್ ಎಸ್ ನಿಮ್ಮ ಹತ್ರ ಮಾತನಾಡೋದಕ್ಕೆ ಇನ್ನೂ ಹಲವು ವಿಚಾರಗಳಿದ್ದು ವೀಕ್ಷಕರೇ ಏನು ಮಾಡೋಣ ಸಮಯ ಒಂದು ಗಂಟೆ ಅವಧಿ ಮುಗಿದಿದ್ದೇ ಗೊತ್ತಾಗಿಲ್ಲ ಇನ್ನೊಂದು ಅವಕಾಶ ಉಪಯೋಗಿಸ್ಕೊಂಡು ಇನ್ನೊಂದು ಸಲ ದ್ವಾರ್ಕೀಶ್ ಅವರ ಹತ್ರ ಮಾತನಾಡಬೇಕು ಅಂತ ಅನಿಸ್ತಾ ಇನ್ನಿವೆ ನಾನೇನು ವಿಶ್ ಮಾಡ್ತೀನಿ ಇನ್ನೂ ಕೂಡ ನಿಮ್ಮಿಂದ ಒಳ್ಳೆಯ ಸಿನಿಮಾಗಳು ಬರಲಿ ಕರ್ನಾಟಕದ ಜನ ಕಲಾಭಿಮಾನಿಗಳಿಗೆ ಇನ್ನೂ ತಾವು ರಸದೌತಣವನ್ನು ಕೊಡುವಂತಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ದೇವರಿದ್ದರೆ ಯಸ್ ಇನಿವಿ ಆಮ್ ಥ್ಯಾಂಕ್ಫುಲ್ ಟು ಯು ನಮಸ್ಕಾರ ಸರ್ ನಮಸ್ಕಾರ ಎಸ್ ಪ್ರಿಯ ವೀಕ್ಷಕರೇ ಇದಾಗಿತ್ತು ಆಪ್ತ ಸಂವಾದ ದ್ವಾರಕೀಶ್ ಅವರ ಜೊತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿ ಜೊತೆ ಭೇಟಿ ಆಗ್ತೀರಿ ನಮಸ್ಕಾರ